ಸಮಯ ತಗೊಂಡಿದ್ದು ಬಂದಿರೋದಕ್ಕೋಸ್ಕರ ಧನ್ಯವಾದಗಳು. ನನ್ನ ಹೆಸರು ರಾಜೇಶ್ ನಾಯಕ್ ಅಂತ. ನನ್ನ ಹೆಸರು ಪ್ರಶಾಂತ್ ರಾಜ್. ಅವರು ಫೇಮಸ್ ಎಸ್ಟಾಬ್ಲಿಷ್ ಡೈರೆಕ್ಟರ್ ಒಬ್ಬಿದ್ದಾರೆ, ಅವರಲ್ಲ ನನ್ನ ಮೊದಲನೇ ಸಿನಿಮಾ. ನಮ್ಮ ಪುನೀತ್ ಹೇಳ್ದಂಗೆನೆ ಇದೊಂದು ಮಿಕ್ಸ್ಚರ್ ಆಫ್ ಲವ್ ಅಂಡ್ ಥ್ರಿಲ್ಲರ್ ಅಂತ ಏನು ಹೇಳಿದ್ರು. ಸೊ ಇದೊಂದು ನೀಟಾಗಿ ಬ್ಯಾಲೆನ್ಸ್ ಆಗಿರೋ ಕತೆ ಅಂತ ನಾನು ಭಾವಿಸ್ತೀನಿ. ಸೊ ಇದು ಲವ್ ಅನ್ನೋದು ಒಂದು ಎಮೋಷನ್ ಅಷ್ಟೇ ಅದು. ಸೊ ಲವ್ ಇಲ್ಲದೆ ಯಾವ ಭಾವಗಳಾಗಲಿ ಯಾವ ಕತೆನೂ ಮಾಡೋಕ್ಕೆ ನನ್ನ ಕೈಲಿ ಆಗಲ್ಲ, ಅಂದರೆ ಅದು ಸಾಧ್ಯ ಕೂಡ ಇಲ್ಲ. ಸೊ ಹಾಗಾಗಿ ಲವ್ ಇಸ್ ಅ ಪಾರ್ಟ್ ಆಫ್ ದ ಸಿನಿಮಾ, ಬಟ್ ದ ಮೇಜರ್ ನಿಮಗೆ ಆಚೆ ಕಡೆ ಕಾಣಿಸುವಂಥ ಟೆಕ್ಸ್ಚರ್ ಏನಿದೆ, ದ ಟೆಕ್ಸ್ಚರ್ ಈಸ್ ಓನ್ಲಿ ಆಫ್ ದ ಮೆಡಿಕಲ್. ಅಂದರೆ ಮೆಡಿಕಲ್ ಅಲ್ಲಿ ಏನು ನಡೀತಾ ಇದೆ, ಪ್ರಪಂಚ ಮಾತ್ರ ಮೆಡಿಕಲ್ ಆಗಿರುತ್ತೆ, ಬಟ್ ಭಾವನೆಗಳು ಮಾತ್ರ ಮನುಷ್ಯನ ಏನು ಕೋರ್ ಎಮೋಷನ್ಸ್ ಆಗಿರುತ್ತೆ. ಲವ್ ಆಗಲಿ, ಲವ್ ಅಂದ ತಕ್ಷಣ ಬರೀ ಒಂದು ಒಂದು ಹುಡುಗ ಹುಡುಗಿ ಮಧ್ಯೆ ಇರೋವಂಥ ಲವ್ ಅಲ್ಲ, ಅದರಲ್ಲಿ ಇನ್ನೂ ಡೀಪ್ ಆಗಿರೋವಂಥ ಒಂದು ಎಮೋಷನ್ನು ತುಂಬ ಸೂಕ್ಷ್ಮವಾಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ಹೇಳಲಿಕ್ಕೆ ಒಂದು ಪ್ರಯತ್ನ ಮಾಡಿದ್ದೀನಿ. ಇದು ಓಟು ಹೇಗೆ ಶುರು ಆಯಿತು ಅಂತ ಕೆಲವು ಮಾತುಗಳನ್ನ ಹೇಳಕ್ಕೆ ಇಷ್ಟಪಡ್ತೀವಿ. ನಾನು ರಾಘವ್ ಒಟ್ಟಿಗೆ ಆ್ಯಕ್ಚುಲಿ ಫಿಲಮ್ ಸ್ಕೂಲಲ್ಲಿ ಬ್ಯಾಚ್ಮೆಂಟ್ಸ್ ಆಗಿದ್ವಿ. ನಮ್ಮಿಬ್ಬರ ಫಿಲಮ್ ಟೇಸ್ಟ್ಗಳು ಒಂದೇ ಥರ ಇರೋದರಿಂದ ಕೆಲವು ಕಿರುಚಿತ್ರಗಳನ್ನ ಮಾಡಿದ್ವಿ, ಅದಕ್ಕೆ ಭಾಳಷ್ಟು ಸಪೋರ್ಟ್ ಸಿಕ್ತು. ಅದಾದಮೇಲೆ ಇನ್ನು ಒಂದು ಹೊಸ ಥರದ್ದು ಏನಾದರೂ ಒಂದು ಕತೆ ಹೇಳಬೇಕು ಅನ್ನೋ ಒಂದು ಉತ್ಸಾಹದಿಂದ ಶುರು ಮಾಡಿರೋಂಥ ಒಂದು ಓಟು ಕತೆ. ಇದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ಮಾಯಾಬಜಾರ್ ಡೈರೆಕ್ಟರ್ ಗೊತ್ತಿರುತ್ತೆ, ರಾಧಾಕೃಷ್ಣ ರೆಡ್ಡಿ ಅವರು. ಅವರು ತುಂಬ ಚೆನ್ನಾಗಿ ಕತೆಗಳು ಬರೀತಾರೆ, ಒಳ್ಳೆ ಸ್ನೇಹಿತರು ಕೂಡ. ಸೊ ಅವ್ರು ಹಾಗಾಗಿ ಅವರು ಫೋನ್ ಮಾಡಿ ಡಿಸ್ಕಷನ್ ನಡೀತಾ ಇತ್ತು ನಮ್ಮದು ಅವರ ಮಧ್ಯದಲ್ಲಿ, ಸರಿ ಯಾವ ಕತೆ ಬಂದಿದ್ದೀರಾ ಅಂತ. ಅವರು ಮೂರು ನಾಲ್ಕು ಕತೆ ಹೇಳೋರು, ನೀವೇನು ಮಾಡ್ತಾ ಇದ್ದೀರಾ ಅಂದಾಗ ಓಟು ಅಂತ ಒಂದು ಮೆಡಿಕಲ್ ಥ್ರಿಲ್ಲರು ಲವ್ ಸ್ಟೋರಿ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ದೆ. ಒಂದು ವರ್ಷ ಬಿಟ್ಕೊಂಡು ಮತ್ತೆ ಫೋನ್ ಮಾಡಿದ್ರು, ಅವರು ಮೂರು ನಾಲ್ಕು ಬೇರೆ ಬೇರೆ ಕತೆಗಳು ಹೇಳಿದ್ರು. ನಾನು ಕೇಳಿದ್ರೆ ನಾನು ಅದೇ ಉತ್ತರ ಕೊಟ್ಟೆ, ಓಟು ಇನ್ನ ಮಾಡ್ತಾನೆ ಇದ್ದೀನಿ ಅಂತ. ಈಗ ಮೂರು ವರ್ಷ ಬರೆದಿದ್ದೀವಿ ಈ ಕತೆ. ಅದಾದಮೇಲೆ ಫೈನಲಾಗಿ 18 ಡ್ರಾಫ್ಟ್ಗಳು ಆದಮೇಲೆ ನಮಗೆ ಓಕೆ ಚೆನ್ನಾಗಿ ಬಂದಿದೆ ಈ ಕತೆ ಅನ್ನುವಂಥ ಒಂದು ಸ್ಟೇಜ್ ಬಂದಾಗ ಮತ್ತೆ ಇವರು ರಾಧಾಕೃಷ್ಣ ಅವ್ರು ಫೋನ್ ಮಾಡಿ, ಸರ್ ಮುಗೀತಾ ನಿಮ್ಮ ಓಟು ಅಂತ ಕೇಳಿದ್ರು. ಹಾಂ ದಾದಾ ಅವರೇ ಮುಗಿದಿದೆ, ಈಗ ಕಳಿಸಿ ಸರ್ ಒಂದ್ಸರಿ ಓದೋಣ ಅಂತ ಕೇಳಿದ್ರು. ಸೊ ಅವರು ಓದಿ ತುಂಬ ಇಷ್ಟಪಟ್ಟು ಅವರೇ ಖುದ್ದಾಗಿ, ಸರ್ ಇದು ಕತೆ ಡಿಫ್ರೆಂಟ್ ಆಗಿದೆ, ಇದಕ್ಕೆ ಅಪ್ಪು ಸರ್ ಹತ್ರ ನಾನು ಮಾತಾಡ್ತೀನಿ ಅಂತ ಹೇಳಿ ಅವರೇ ಪಾಪ ಅವರೇ ನರೇಟ್ ಮಾಡೋದು. ತುಂಬ ಚೆನ್ನಾಗಿ ನರೇಟ್ ಮಾಡ್ತಾರೆ, ನಾವು ಪ್ರಾಬ್ಲಿ ಅಷ್ಟು ಚೆನ್ನಾಗಿ ನರೇಟ್ ಮಾಡೋಕೆ ಆಗ್ತಾ ಇರಲಿಲ್ಲ. ಸೊ ಅವರೇ ನರೇಟ್ ಮಾಡಿ ಮತ್ತೆ ಕರೆಸ್ಕೊಂಡು ಅಪ್ಪು ಸರ್ಗೆ ಪರ್ಸ್ನಲ್ ಆಗಿ ಇಷ್ಟ ಆಗಿದ್ದಂಥ ಒಂದು ಕತೆ. ಮತ್ತು ನನಗೆ ನೆನಪಿರೋ ಹಾಗೆ ಅಪ್ಪು ಸರ್ ನಾನು ಮೊದಲನೇ ಸರಿ ಕೇಳಿದೆ, ಸರ್ ನಿಮ್ಗೆ ಏನು ಇಷ್ಟ ಆಯಿತು ಈ ಕತೆಯಲ್ಲಿ ಅಂತ. ಅವರು ಈ ಕತೆ ಯಾವುದು ಟೆಂಪ್ಲೇಟಲ್ಲಿ ಕೊಡ್ತಾ ಇಲ್ಲ, ಇದು ಇದು ಏನೋ ಹೊಸದಾಗಿದೆ, ಇದು ಮುಂಚೆ ಯಾವುದು ಕೇಳಿರೋಂಥ ಒಂದು ಕತೆ ಥರ ಇಲ್ಲ. ರಾಧಾ ಅವರು ಇದ್ದರು, ರಾಧಾ ಈ ಕತೆನ ಹೇಳಬೇಕು, ದಿಸ್ ಡಿಸರ್ವ್ಸ್ ಟು ಬಿ ಟೋಲ್ಡ್ ಅಂತ ಹೇಳಿದರು. ಸೊ ಐ ಥಿಂಕ್ ದಟ್ಸ್ ವಾಟ್ ಪಿ ಆರ್ ಕೆ ರೆಪ್ರೆಸೆಂಟ್ಸ್, ಹೊಸ ಕತೆಗಳನ್ನ ಪರೀಕ್ಷೆ ಮುಂದೆ ತರಬೇಕು ಅಂತ ಒಂದು ಪ್ರಯತ್ನ. ಸೊ ಈಗ ಶುರುವಾಗಿತ್ತು ನಮ್ಮ ಓಟು. ಮತ್ತು ಇವತ್ತು ಇಲ್ಲಿ ನಿಂತಿದ್ದೀವಿ, ಅಶ್ವಿನಿ ಮೇಡಮ್ ಅವರು, ಆಶಿಕ್ ಅವರು, ಪ್ರವೀಣ್ ಅವರು, ಇವರೆಲ್ಲರೂ ಸೇರಿ ಸಪೋರ್ಟ್ ಕೊಟ್ಟು ನಮಗೆ ಈ ಸ್ಟೇಜ್ಗೆ ತಂದಿರೋಂಥ ಒಂದು ಓಟು ಸಿನಿಮಾ. ಏನಾದರೂ ಪ್ರಶ್ನೆಗಳಿಂದ ಖುಷಿಯಾಗ್ತದೆ ಎಲ್ಲರೂ ನೋಡಿ. ಆ್ಯಂಡ್ ಟೀಸರ್ಗೆ ಟ್ರೇಲರ್ಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ, ತುಂಬಾ ತುಂಬ ಖುಷಿಯಾಗುತ್ತೆ. ಯಾಕಂದರೆ ಪುನೀತ್
ಸರ್ ಪ್ರೊಡಕ್ಷನ್ ಅಲ್ಲಿ ಪುನೀತ್ ಸರ್ ಜೊತೆ ವರ್ಕ್ ಮಾಡ್ಬೇಕು ಅನ್ನೋ ಆಸೆ ಎಷ್ಟಿತ್ತು. ಅವ್ರ ಸಿನಿಮಾದ ಐ ಮೀನ್ ಅವ್ರ ಪ್ರೊಡಕ್ಷನ್ ಅಲ್ಲಿ ಬರ್ತಕ್ಕಂತ ಸಿನಿಮಾಗಳು ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ವೆನ್ ಐ ಹರ್ಡ್ ಓಟು ಸ್ಕ್ರಿಪ್ಟ್, ಫಸ್ಟ್ ಥಿಂಗ್ ನನಗೆ ಫಸ್ಟ್ ಓಟು ಮಾಡಬೇಕು ಅಂತ ಅನ್ಕೊಂಡಿದ್ದು. ಫಸ್ಟ್ ಕೇಳಿದ ತಕ್ಷಣ ಇದಕ್ಕೆ ಯಾಕೆ ಪ್ರೊಡಕ್ಷನ್ ಇಂದ ಪ್ರೊಡ್ಯೂಸ್ ಆಗ್ತಿದೆ ಅಂತ ಅಂದಿದ ತಕ್ಷಣ ಐ ವಾಸ್ ಸೂಪರ್ ಎಕ್ಸೈಟೆಡ್, ಬಿಕಾಸ್ ತುಂಬಾ ಒಳ್ಳೊಳ್ಳೆ ಸಿನಿಮಾ, ಇದು 10th ಸಿನಿಮಾ ಬಟ್ ತುಂಬಾ ಒಳ್ಳೊಳ್ಳೆ ಸಿನಿಮಾಗಳು, ಒಳ್ಳೊಳ್ಳೆ ಸ್ಕ್ರಿಪ್ಟ್ ಕಾಂಟೆಂಟ್ ಪಿ ಆರ್ ಕೆ ಪ್ರೊಡಕ್ಷನ್ ಇಂದ ಪ್ರೊಡ್ಯೂಸ್ ಆಗಿರುವಂಥದ್ದು, ಒಳ್ಳೊಳ್ಳೆ ಸಿನಿಮಾಗಳು ಬಂದಿದೆ. ಸೊ ಐ ವಾಸ್ ವೆರಿ ಕೀನ್ ಆನ್ ಈ ಓಟು ಅಲ್ಲಿ ಏನಿರುತ್ತೆ ಆ್ಯಂಡ್ ವೈ ಎಮ್ ಐ ಬೀಯಿಂಗ್ ಅಪ್ರೋಚ್ಡ್ ಅಂತ. ಫಸ್ಟ್ ರೀಸನ್ ಟು ಬಿ ಇಂಟ್ರೆಸ್ಟೆಡ್ ವಾಸ್ ಅಪ್ಪು ಸರ್ ಪ್ರೊಡಕ್ಷನ್ ಅಂತ. ನಂತರ ಅಟ್ಲೀಸ್ಟ್ ಆ ಪಾಯಿಂಟ್ ಆಫ್ ಟೈಮಲ್ಲಿ ತುಂಬಾ ಸಿನಿಮಾಗಳ ಆಪರ್ಚುನಿಟೀಸ್ ಇದ್ರೂ ಐ ವಾಸ್ ವೇಟಿಂಗ್ ಫಾರ್ ದಟ್ ಒನ್ ಪರ್ಟಿಕ್ಯುಲರ್ ಸ್ಕ್ರಿಪ್ಟ್. ತುಂಬ ಸಿನಿಮಾಗಳು ಮಾಡಾದ್ಮೇಲೆ ಎಸ್ಪೆಷಲಿ ಕಮರ್ಷಿಯಲ್ ಸಿನಿಮಾ, ಗ್ಲಾಮರಸ್ ರೋಲ್ಸ್ ಇವೆಲ್ಲದ್ರೊಳಗು ಕಾಣಿಸ್ಕೊಂಡಿದೆ. ಇಷ್ಟು ದಿನ ಪರ್ಫಾರ್ಮೆನ್ಸ್ ಮಾಡಿರೋಂಥ ಸಿನಿಮಾಗಳು ಮಾಡಿಲ್ಲ ಅಂತ ಅಲ್ಲ, ಬಟ್ ಔಟ್ ಇನ್ ಅ ಪರ್ಫಾರ್ಮೆನ್ಸ್ ರೋಲ್ ಅಲ್ಲಿ ಮಾಡಬೇಕು, ಕಾಣಿಸ್ಕೊಳ್ಬೇಕು ಅನ್ನೋ ಒಂದು ಹೆಚ್ಚು ಇಂಟ್ರೆಸ್ಟ್ ಇತ್ತು. ಸೊ ಆ ಟೈಮಲ್ಲಿ ಬಂದಂಥ ಸ್ಕ್ರಿಪ್ಟ್ ಓಟು. ರಾಧಾಕೃಷ್ಣ ಸರ್ ಅವರನ್ನೇ ನನಗೆ ಈ ಒಂದು ಪ್ರಾಜೆಕ್ಟಿಗೆ ಅಪ್ರೋಚ್ ಮಾಡಿದಂಥದ್ದು. ಸೊ ಸ್ಕ್ರಿಪ್ಟ್ ನಾನು ಎಂಟೈರ್ ಸ್ಕ್ರಿಪ್ಟ್ ಓದೆ ಆ್ಯಂಡ್ ಐ ವಾಸ್ ಸೂಪರ್ ಎಕ್ಸೈಟೆಡ್. ಆ್ಯಂಡ್ ಈ ಥರ ಯಾವತ್ತೂ ನನಗೆ ಅನಿಸಿರಲಿಲ್ಲ ಈ ಸ್ಕ್ರಿಪ್ಟ್ ಓದಿದ ಮೇಲೆ ಇದು ಬೇರೆ ಯಾರು ಮಾಡಬಾರ್ದು, ನಾನೇ ಮಾಡಬೇಕು ಅಂತ ಅನ್ನಿಸ್ತು. ಶ್ರದ್ಧಾ ರೋಲ್ ಅಷ್ಟು ಇಂಟೆನ್ಸ್ ಆ್ಯಂಡ್ ಬ್ಯೂಟಿಫುಲ್ ಆಗಿರುವಂಥ ಒಂದು ರೋಲ್, ಡಾಕ್ಟರ್ ಪಾತ್ರ. ಐ ಆಲ್ವೇಸ್ ವಾಂಟೆಡ್ ಟು ಬಿ ಅ ಡಾಕ್ಟರ್ ಚಿಕ್ಕ ವಯಸ್ಸಿನಲ್ಲಿ, ಬಟ್ ಆಗಿಲ್ಲ, ಆ್ಯಕ್ಟರ್ ಆಗಿದ್ದೀನಿ ಇವಾಗ ರೋಲ್ ಮಾಡುವಂಥ ಒಂದು ಅವಕಾಶ. ಸೊ ಐ ಆಮ್ ಸೂಪರ್ ಸೂಪರ್ ಗ್ಲ್ಯಾಡ್ ಶ್ರದ್ಧಾ ರೋಲ್ ಮಾಡಿದಂಥದ್ದು. ಆ್ಯಂಡ್ ಥ್ಯಾಂಕ್ಸ್ ಟು ಆ ಡೈರೆಕ್ಟರ್ಸ್ ರಾಘವ್ ಆ್ಯಂಡ್ ಪ್ರಶಾಂತ್ ಫಾರ್ ಮೇಕಿಂಗ್ ಮೀ ಶ್ರದ್ಧಾ ಆ್ಯಂಡ್ ಬಿಲೀವಿಂಗ್ ಇನ್ ಮೀ. ಆ್ಯಂಡ್ ಎವ್ರಿ ನೌ ಆ್ಯಂಡ್ ದೆನ್ ನಾನು ಅವ್ರನ್ನ ಕೇಳ್ತಾನೆ ಇದ್ದೆ, ವೈ ಮೀ ಯಾರು ಈ ಥರ ದೃಷ್ಟಿಯಲ್ಲಿ ಪ್ರಾಬ್ಲಿ ನೋಡ್ಲಿರ್ಲಿಕ್ಕಿಲ್ಲ. ಆ್ಯಂಡ್ ದೇ ವರ್ ಆಲ್ವೇಸ್ ಲೈಕ್ ಲುಕ್ಸ್ ಅದು ಇಟ್ಟು, ಇಟ್ ವಾಸ್ ಮೋಸ್ಟ್ಲಿ ಅಬೌಟ್ ದ ಪರ್ಫಾರ್ಮೆನ್ಸಸ್ ಅವ್ರು ನೋಡ್ತಿದ್ದು. ಆ್ಯಂಡ್ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದ್ದೆ ಆ್ಯಂಡ್ ಅದನ್ನ ಜನ ಮೆಚ್ಚುಗೆ ಪಡಿಸಿದ್ರು, ಬಟ್ ಔಟ್ ಆ್ಯಂಡ್ ಔಟ್ ಪರ್ಫಾರ್ಮೆನ್ಸ್ ರೋಲ್ ಅಂತ ಫಸ್ಟ್ ಟೈಮ್ ಇದು ಬಂದಿದ್ದು. ಆ್ಯಂಡ್ ಈ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನಾನು ಈ ಥರದ ಸಿನಿಮಾ ತುಂಬಾ ಅವಶ್ಯಕತೆ ಅಂತ ಹೇಳ್ತೀನಿ. ಸೊ ಐ ಆಮ್ ವೆರಿ ವೆರಿ ಗ್ಲ್ಯಾಡ್ ಈ ಒಂದು ಪಾತ್ರ ನನಗೆ ಸಿಕ್ಕಿದ್ದಕ್ಕೆ. ಆ್ಯಂಡ್ ದ ಟೋಟಲ್ ಎಕ್ಸ್ಪೀರಿಯನ್ಸ್ ಆಫ್ ಶೂಟಿಂಗ್ ಓಟು ವಾಸ್ ಅಮೇಝಿಂಗ್. ಆ್ಯಂಡ್ ಟು ಬಿ ಟಾಕಿಂಗ್ ಅಬೌಟ್ ದೀಸ್ ಡೈರೆಕ್ಟರ್ಸ್, ನಾನು ಅನ್ಕೊಂಡಿದ್ದೆ ಎಲ್ಲ ಸಿನಿಮಾಗಳಲ್ಲಿ ಒಂದು ಡೈರೆಕ್ಟರ್ ಇರ್ತಾರೆ. ಆ್ಯಂಡ್ ಐ ಹ್ಯಾವ್ ವರ್ಕ್ ವಿತ್ ಆಲ್ಮೋಸ್ಟ್ ಆಲ್ ದ ವೆರಿ ಗುಡ್ ಡೈರೆಕ್ಟರ್ಸ್ ಇದುವರೆಗೂ, ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ಸ್, ಬಟ್ ಇಬ್ಬರು ಹೊಸಬ್ರು ಆ್ಯಂಡ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಯೂಶ್ವಲಿ ಡೈರೆಕ್ಟರ್ಸ್ ಅಂದರೆ ಅವ್ರದ್ದೇ ಒಂದು ವಿಷನ್ ಇರುತ್ತೆ, ಒಬ್ರು ಹೇಳ್ದಂಗೆ ಯೂಶ್ವಲಿ ಸಿನಿಮಾಲಿ ಎಲ್ಲ ಕೆಲಸಗಳು ನಡೆಯುವಂಥದ್ದು, ಬಟ್ ಇಬ್ಬರು ಇರ್ಬೇಕಾದ್ರೆ ಹೇಗಿರುತ್ತೆ ಅನ್ನೋ ಒಂದು ಕುತೂಹಲ ನನಗಿತ್ತು. ಬಟ್ ಟು ಬಿ ವೆರಿ ಆನೆಸ್ಟ್, ಒಂದಿನಾನು ಅವರಿಬ್ರು ಮಧ್ಯೆ ಜಗಳನೋ ಅಥವಾ ಯಾವುದೇ ರೀತಿಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಐ ನೆವರ್ ಸಾ ದ್ಯಾಟ್. ಸೊ ಐ ಥಿಂಕ್ ದಟ್ ವಾಸ್ ಒನ್ ಅಮೇಝಿಂಗ್ ಥಿಂಗ್. ತುಂಬ ಒಳ್ಳೆ ಅನ್ಯೋನ್ಯವಾಗಿ ಸಂಸಾರ ಮಾಡ್ತಾರಲ್ಲ, ಹಾಗೆ ಇಬ್ರು ಸೆಟಲಿ ದೇ ವರ್ ವರ್ಕಿಂಗ್ ಆ್ಯಂಡ್ ಇಟ್ ವಾಸ್ ಲವ್ಲಿ ವರ್ಕಿಂಗ್ ವಿತ್ ಬೋಧ್ ಆಫ್ ಯು. ಐ ಲರ್ನ್ಡ್ ಅ ಲಾಟ್ ಆಫ್ ಥಿಂಗ್ಸ್, ಥ್ಯಾಂಕ್ ಯು. ಆ್ಯಂಡ್ ಅಶ್ವಿನಿ ಮ್ಯಾಮ್ ಐ ಥಿಂಕ್ ಜಾಸ್ತಿ ಮಾತಾಡಲ್ಲ, ಬಟ್ ಶಿ ಇಸ್ ಸೋ ಸೆನ್ಸಿಬಲ್ ಅಬೌಟ್ ದ ಕಾಂಟೆಂಟ್ ಆ್ಯಂಡ್ ಈಗಿನ ಸಿನಿಮಾಗಳ ಬಗ್ಗೆ. ಸೊ ಈ ಥರದ ಒಂದು ಐ ಡೋ ನಾಟ್ ವಾಂಟ್ ಟು ಕಾಲ್ ಇಟ್ ಅ ವುಮೆನ್ ಸೆಂಟ್ರಿಕ್ ಆರ್ ವುಮೆನ್ ಓರಿಯೆಂಟೆಡ್ ಸಿನಿಮಾ, ದಿಸ್ ಇಸ್ ನಾಟ್ ಲೈಕ್ ದ್ಯಾಟ್. ಬಟ್ ಒಂದು ತುಂಬಾ ಪ್ರಾಮುಖ್ಯತೆ ಇರುವಂಥ ಒಂದು ಪಾತ್ರ ಈ ಒಂದು ಶ್ರದ್ಧಾ ಕ್ಯಾರೆಕ್ಟರ್ಗೆ. ಸೊ ಈ ರೀತಿಯಾದ ಪಾತ್ರ, ಈ ರೀತಿಯಾದ ಸಿನಿಮಾ ಚೂಸ್ ಮಾಡಬೇಕು, ಆ್ಯಂಡ್ ಅದು ಪ್ರಾಬಬ್ಲಿ ಪುನೀತ್ ಸರ್ ಪ್ರೊಡಕ್ಷನಲ್ಲಿ ಮಾತ್ರ ಸಾಧ್ಯ. ಅಶ್ವಿನಿ ಮ್ಯಾಮ್ ಇಸ್ ಡೂಯಿಂಗ್ ದ್ಯಾಟ್, ಕಂಟಿನ್ಯೂಯಿಂಗ್ ದ್ಯಾಟ್ ಬ್ಯೂಟಿಫುಲ್ ವರ್ಕ್ ಅಪ್ಪು ಸರ್ ಹೆಡ್ ಸ್ಟಾರ್ಟೆಡ್. ಸೊ ಸೋ ಗ್ಲ್ಯಾಡ್ ಆ್ಯಂಡ್ ಇಟ್ ವಾಸ್ ಲವ್ಲಿ ವರ್ಕಿಂಗ್ ಫಾರ್ ಪಿ ಆರ್ ಕೆ ಮ್ಯಾಮ್. ಆ್ಯಂಡ್ ಪ್ರವೀಣ್ ಅವ್ರ ಜೊತೆ ಫಸ್ಟ್ ಟೈಮ್ ವರ್ಕ್ ಮಾಡಿದ್ದು ಆ್ಯಂಡ್ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ವಿ ಹ್ಯಾಡ್. ಅಂದರೆ ಯಾವುದೇ ರೀತಿಯಾದ ಡಿಫ್ರೆನ್ಸ್ ಆಗಲಿ, ಯಾವುದೇ ರೀತಿ ಪ್ರಾಬ್ಲಮ್ಸ್ ಇರಲಿಲ್ಲ. ಇಟ್ ವಾಸ್ ಸೋ ಸ್ಮೂತ್ ಆ್ಯಂಡ್ ನೈಸ್. ಅವ್ರ ಪರ್ಸ್ನಾಲಿಟಿ ಇದ್ದಂಗೆ ಇಸ್ ವೆರಿ ಸಿಂಪಲ್ ಆ್ಯಂಡ್ ನೈಸ್. ಇಟ್ ವಾಸ್ ಲವ್ಲಿ ವರ್ಕಿಂಗ್ ವಿತ್ ಯು ಆಲ್ಸೋ ಆ್ಯಂಡ್ ಎಂಟೈರ್ ಟೀಮ್ ಆಫ್ ಓಟು. ಇಟ್ ವಾಸ್ ಒನ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಪುನೀತ್ ಅವರು ಇಲ್ಲಿದ್ದಾರೆ ಆ್ಯಂಡ್ ಸಿರಿ ಅವರು, ಐ ಥಿಂಕ್ ಮೆನಿ ಆ್ಯಕ್ಟರ್ಸ್, ಪ್ರಕಾಶ್ ಬೆಳವಾಡಿ ಸರ್, ದೇ ವರ್ ಮೆನಿ ಆ್ಯಕ್ಟರ್ಸ್ ಯು ಹೂಮ್ ವಿ ವರ್ಕ್ ವಿತ್ ಆ್ಯಂಡ್
ಎಲ್ಲರ ಕ್ಯಾರೆಕ್ಟರ್ಸ್ ತುಂಬಾನೇ ಆಪ್ಟ್ ಆಗಿದೆ ಅಂಡ್ ಇಟ್ ಕಮ್ಸ್ ಔಟ್ ಆಸ್ ಅ ವೆರಿ ಡಿಫ್ರೆಂಟ್ ಸಿನಿಮಾ. ಟ್ರೇಲರ್ ನೋಡಿದ್ರೆ ಅನ್ಸುತ್ತೆ ಏನೂ ಬಿಟ್ಕೊಟ್ಟಿಲ್ಲ ಅದನ್ನ ಸಿನಿಮಾ ಥಿಯೇಟರ್ಗೆ ಬಂದು ನೋಡ್ಬೇಕು ಅಂತ. ಸೊ ಹೋಪ್ಫುಲಿ ನಿಮ್ಮೆಲ್ಲರಿಗೂ ಈ ರೀತಿಯಾದ ಹೊಸ ಕಂಟೆಂಟ್ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಕನ್ನಡ ಸಿನಿಮಾಗಳಲ್ಲಿ ಹೊಸ ರೀತಿಯಾದ ಕಂಟೆಂಟ್ ಯಾವತ್ತೂ ಬಿಟ್ಕೊಟ್ಟಿಲ್ಲ. ಜನಗಳಾಗಲಿ ಮೀಡಿಯಾ ಎವ್ರಿಬಡಿ ಹ್ಯಾವ್ ಸಪೋರ್ಟೆಡ್ ಸೋ ವೆಲ್. ಸೊ ಈ ಸಿನಿಮಾಗೂ ಕೂಡ ನಿಮ್ಮ ಪ್ರೀತಿ ಹಾರೈಕೆ ಹೀಗೆ ಇರಲಿ. ಥ್ಯಾಂಕ್ ಯು ಅಶ್ವಿನ್ ಮ್ಯಾಮ್. ಸಾರಿ ಲೇಟ್ ಆಗುತ್ತೆ, ಆ್ಯಕ್ಚುಲಿ 10 ಗಂಟೆ ಸ್ಕೆಡ್ಯೂಲ್ ಇತ್ತು, ಸ್ವಲ್ಪ ಮಿಸ್ ಆಗಿ ನಮ್ಗೆ ಯಾರು ಇನ್ಫಾರ್ಮ್ ಮಾಡಿಲ್ಲ. ಬೇಗ ಹೊರಟು ವಾಪಸ್ಸು ಸಾರಿ. ಆ್ಯಂಡ್ ವೇದಿಕೆ ಮೇಲಿರುವ ಚಿತ್ರತಂಡ ಹಾಗೂ ಇಲ್ಲಿ ಬಂದಿರುವ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಗೆಲ್ಲರೂ ನನ್ನ ನಮಸ್ಕಾರ. ಸಿನಿಮಾ ಬಗ್ಗೆ, ಸಿನಿಮಾ ನನ್ನ ಕ್ಯಾರೆಕ್ಟರ್ ಬಗ್ಗೆ, ಕತೆ ಬಗ್ಗೆ ನಿರ್ದೇಶಕರು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಈ ಸಿನಿಮಾ ಜೊತೆ ಜೊತೆಗೆ ಒಂದು ಪ್ರೊಡಕ್ಷನ್ ಹೌಸ್ ಜೊತೆ ನಮ್ಮೊಂದು ಸಣ್ಣ ಭಾವನಾತ್ಮಕವಾದ ಒಂದು ಜರ್ನಿ ಇದೆ. ಒಂದೆರಡು ನಿಮಿಷ ಜಾಸ್ತಿ ಮಾತಾಡ್ತೀನಿ. ಅದೇ 2002 ನಾನು ಫಸ್ಟ್ ಅಪ್ಪು ಸರ್ ಸಿನಿಮಾ ನೋಡಿರ್ತೀನಿ. ಆವಾಗ ಅಪ್ಪು ಸರ್ ಇಂಟ್ರೊಡಕ್ಷನಿಂದನೇ ಅಪ್ಪು ಸರ್ದು ಹುಚ್ಚು ಫ್ಯಾನ್ ನಾನು. ಅವರ ಸಿನಿಮಾಗಳನ್ನು ಶಿವಮೊಗ್ಗ ಮತ್ತು ನಾನು ಶಿವಮೊಗ್ಗ ಪುಸ್ತಕಗಳ ಅಂತ ಹೋಗೋದು. ಅಪ್ಪು ಸರ್ ಫ್ಯಾನ್ ನೋಡೋದು ಒಂದು ಅಭ್ಯಾಸ. ಅಪ್ಪು ಸರ್ದು ಹುಚ್ಚ ಕ್ರೇಜ್ ಅನ್ಬೋದು. ಒಂದು ಇನ್ಸಿಡೆಂಟ್ ಆಗುತ್ತೆ. ನಮ್ಮ ಅಣ್ಣ ಮತ್ತು ಇನ್ನೊಬ್ರು ಯಾರೋ ಬಂದಾಗ ಶಿವಮೊಗ್ಗದಿಂದ ಬೆಂಗಳೂರಿಗೆ ಬಂದಿರ್ತಾರೆ. ಅವಾಗ ಮಳೆ ಬರ್ತಾಯಿರುತ್ತೆ. ಅವರೇನೋ ಮಳೆ ಬರ್ತೀನಿ ಅಂತ ಒಂದು ಜಾಗದಲ್ಲಿ ನಿಂತಿರ್ತಾರೆ. ಒಂದು ಕಾರ್ ಬಂದಿರುತ್ತೆ, ಅದು ಅಪ್ಪು ಸರ್ ಕೇಳಿಬಿಡ್ತಾರೆ. ಸೊ ಇವರು ಯಾಕೆ ಅಪ್ಪು ಸರ್ ಮಾತಾಡಿಸ್ತಾರೆ ಆ್ಯಕ್ಸಿಡೆಂಟ್ ಅಂತ. ನಾನು ಬಾಡಿ ಹೋಗಿ ನಿಂತಿರ್ತಾನೆ. ಅಪ್ಪು ಸರ್ ಇದು ಅಂತ ಅಪ್ಪು ಸರ್ ಹಾಯ್ 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 ಅಂತ ಮಾತಾಡಿಸ್ಬೋದು. ಇದು ಅವ್ರಿಗೆ ಹೆಂಗೆ ಅನ್ಸುತ್ತೆ ಅಂದರೆ ಇಷ್ಟ ಮಾಡ್ಬೋದು ನಾವು ಮಾತಾಡಿಸ್ಬಿಟ್ಟು ನಮ್ಮನೆ ಅವ್ರು ಮಾತಾಡಿಸ್ಬಿಟ್ಟು ಅಂತ ತುಂಬ ಗಿಲ್ಟ್ ಫೀಲ್ ಆಗುತ್ತೆ. ನಾನು ಬಂದು ಎಕ್ಸ್ಪ್ರೆಸ್ ಮಾಡ್ತಾರೆ. ಆ ಇನ್ಸಿಡೆಂಟ್ ನನಗೆ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅಂದರೆ ಅಪ್ಪು ಸರ್ನ ಪರ್ಸ್ನಲ್ ಆಗಿ ಇರ್ತಾರಲ್ಲ, ನೋಡಬೇಕು ಮಾತಾಡಿಸ್ಬೇಕು ಆ ಥರ ಏನೋ ಎಲ್ಲ ಫ್ಯಾನ್ಸ್ಗೂ ಇರ್ತಾರೆ. ಆ ಥರದ್ದು ಒಂದು ಒಂಥರ ಕ್ರೇಜ್ ಹೆಚ್ಚಾಗ್ತಾ ಹೋಗುತ್ತೆ. ಅದಾದಮೇಲೆ 2007 ಸಿನಿಮಾ ನಟ ಆಗಬೇಕು ಅಂತ ಬೆಂಗಳೂರಿಗೆ ಹೋಗ್ತೇನೆ. ಸ್ಟಂಟು ಡ್ಯಾನ್ಸು ಎಲ್ಲ ಪ್ರಾಕ್ಟೀಸ್ ಮಾಡಿ ಫಸ್ಟ್ ಒಂದು ವರ್ಷಕ್ಕೆ ಸಿನಿಮಾ ಸಿಗುತ್ತೆ. ಆ ಸಿನಿಮಾಗೆ ಅಪ್ಪು ಸರ್ ಫಸ್ಟು ಆಡಿಯೋ ರಿಲೀಸ್ ಮಾಡಿಕೊಟ್ಟರು. ಪಕ್ಕದಲ್ಲಿ ನಿಂತಿರ್ತಾರೆ. ಆ ಮೊಮೆಂಟ್ ಇನ್ನೂ ನೆನಪಿದೆ, ಅವ್ರು ಮಾಡಿದ್ದು ನಕ್ಕಿದ್ದು ಔಷಧದಲ್ಲಿ ಇದ್ದಿದ್ದು. ಅವರು ಅದಾದಮೇಲೆ ಮಾತಾಡ್ಸೋಕ್ಕಾಗಿಲ್ಲ ಅಫ್ಕೋರ್ಸ್ ನಾವೆಲ್ಲ ಕಮರ್ಸ್ ಅವರು. ಅದಾದಮೇಲೆ 2 ಸಿನಿಮಾ ಮಾಡ್ತೀನಿ, ಸರಿಯಾಗಿ ಬಿಲ್ಡ್ ಮಾಡ್ಕೊಳಕ್ಕಾಗಲ್ಲ ಕರಿಯರ್ನ, ದಾರಿ ಸರಿಯಾಗಿ ಕಾಣಿಸಲ್ಲ. ಆಮೇಲೆ ಸೀರಿಯಲ್ ಮಾಡೋಕೆ ಹೋಗ್ತೀನಿ. ಸೀರಿಯಲ್ ಆದಮೇಲೆ ಒಂದಿಷ್ಟು ಸ್ಟೇಬಲ್ ಸ್ಟೆಪ್ಸ್ ಮಾಡ್ತು ಒಂದೆರಡು ಒಳ್ಳೆ 2-3 ಒಳ್ಳೆ ಸಿನಿಮಾಗಳನ್ನ ಮಾಡ್ತೀನಿ. ಅವಾಗ ಚಿಕ್ಕಣ್ಣ ಬಂದಿದೆ ಸ್ವಲ್ಪ ಕಾಲ್ ಮಾಡ್ತಾರೆ, ಅಪ್ಪು ಸರ್ ನಿಮ್ಮನ್ನು ಮೀಟ್ ಮಾಡ್ಬೇಕಂತೆ, ಚೂರುಕಟ್ಟೆ ಸಿನಿಮಾ ನೋಡಿದೆ. ನನಗೆ ಒಂದು ಸೆಕೆಂಡ್ ಪ್ರ್ಯಾಂಕ್ ಮಾಡ್ತಿದ್ರೆ ಅನ್ಸುತ್ತೆ, ಬಟ್ ಅವತ್ತೇನೋ ಕಾರಣಕ್ಕೆ ಮೀಟ್ ಮಾಡೋಕ್ಕಾಗಲ್ಲ, ಮಿಸ್ ಆಗ್ಬಿಡುತ್ತೆ ಆಪರ್ಚುನಿಟಿ. ನಾನು ಅನ್ಕೋತೀನಿ ಅಪ್ಪು ಸರ್ ಮರ್ತುಬಿಟ್ಟಿದ್ದಾರೆ ನಾನು. ಅದನ್ನ ಇನ್ನೊಂದ್ಸಲ ಚಿಕ್ಕಣ್ಣ ಫೋನ್ ಮಾಡ್ತಾರೆ, ಇವತ್ತು ಅಪ್ಪು ಸರ್ ಕೇಳ್ತಿದ್ದಾರೆ ಫ್ರೀ ಇದೆ ಅವತ್ತಿನ ನೆನ್ಪಿಟ್ಕೊಂಡು ಕರೀತಿದ್ದಾರೆ ಅಂದರೆ ಹೋಗ್ತೀನಿ ಇವತ್ತು ನಾನು ಶೂಟಿಂಗೆಲ್ಲ ಹೋಗ್ತೀನಿ. ಅವ್ರ ಕ್ಯಾರಲ್ಲ ನೀವು ನೆನಪಿದೆ, ಅವರ ಅಜ್ಜಿನ ತನ್ನ ಫೋಟೋ ಇರುತ್ತೆ, ಹೂವು ಹಾಕಿರ್ತಾರೆ. ತುಂಬ ಒಂಥರ ಎನರ್ಜೆಟಿಕ್ ಇದಿರುತ್ತೆ, ವೈಬ್ ಇರುತ್ತೆ. ಕುತ್ಕೋಬೇಕು ಅನ್ಸಲ್ಲ ಒಂಥರ ಮಾತಾಡಿಸಿ ಕೇಳ್ತಾರೆ ಅವರು ಎಲ್ಲಿದ್ದ, ಯಾವರು ಸಿನಿಮಾ ಹೇಗೆ ಇಂಟ್ರೆಸ್ಟು, ಇದೆಲ್ಲ ಹೇಗೆ ಕತ್ತರಿ, ಸ್ಟಂಟ್ ಹೇಗೆ ಮಾಡ್ತೀರಾ. ಅವತ್ತು ಅವ್ರು ಹೇಳ್ತಾರೆ ನಮ್ಮ ಪ್ರೊಡಕ್ಷನ್ ಶುರು ಮಾಡಿದೀವಲ್ಲ, ಒಳ್ಳೆ ಕತೆ ಬಂದರೆ ಒಳ್ಳೆ ಸ್ಕ್ರಿಪ್ಟ್ ಬಂದರೆ ಇನ್ಫಾರ್ಮ್ ಮಾಡ್ತೀನಿ ಸಿನಿಮಾ ಮಾಡೋಣ. ನನಗೆ ಯಾವಾಗಲೂ ಅಪಾಯಿಂಟ್ ಆಗಿದೆ ಇತ್ತು, ನೀನೇನು ರಾಜ್ಕುಮಾರ್ ಮಾಡೋಣ ಸಿನಿಮಾ ಯಾಕೆ ಹೋಗ್ತೀಯ, ನೀವೊಬ್ಬ ಸ್ಮಾಲ್ ಟೌನ್ ಗೌರ್ಮೆಂಟ್ ಅಫೀಷಿಯಲ್ ಮಗ, ನಿಂಗೆ ಯಾಕೆ ಇವಾಗ ರಾಜ್ಕುಮಾರ್ ಮಗನೇ ನನಗೆ ಪ್ರೊಡ್ಯೂಸ್ ಮಾಡಿದಾಗ ಅದು ಇಟ್ಸ್ ಲೈಕ್ ಜಾಬಲ್ಲಿ ಸಿಗೋ ಒಂದು ಸುಪ್ರೀಮ್ ಅತಿ ಅಮೂಲ್ಯವಾದ ಗೌರವ ಅಂತ ಅನ್ಸುತ್ತೆ. ನನಗೆ ಭಾಳ ಖುಷಿ ಆಗ್ತದೆ ಅಪ್ಪು ಸರ್ ಹೇಳಿದರೆ ಅವ್ರು ಪ್ರೊಡಕ್ಷನ್ ಸಿನಿಮಾ ಮಾಡೋದಕ್ಕೆ ಖುಷಿ ಆಗುತ್ತೆ. ಅದಾದರೆ 2-3 ವರ್ಷ ಪ್ಯಾಂಡಮಿಕ್ ಎಲ್ಲ ಬರುತ್ತೆ, ಮರ್ತೋಗಿದ್ದಾರೆ ಅಂದ್ಕೊಂಡಿರ್ತೀನಿ. ಮುಂದಿನ ನಿಲ್ದಾಣ ಟ್ವೀಟ್ ಮಾಡ್ತಾರೆ ಟ್ರೇಲರ್ನ, ನಾವ್ಯಾರು ರಿಕ್ವೆಸ್ಟೇ ಮಾಡಿರಲ್ಲ. ಓ ಅಪ್ಪು ಸರ್ ಇದನ್ನು ಬಿಟ್ಕೊಂಡಿದ್ದಾರೆ. ಅವಾಗ ಅವಾಗ ಅಪ್ಪು ಸರ್ ಜಿಮ್ ಹತ್ರ ಬಿಟ್ಟು ನೋಡಿಕೊಂಡು ಹಾಗೆ ಒಂದು ಫೋಟೋ ತಗೊಂಡು ಹೋಗ್ತಾ ಇದ್ದರು. ಪ್ಯಾಂಡಮಿಕ್ ಮುಗಿದ ಮೇಲೆ ರಾಧಾ ಅವ್ರ ರಾಧಾಕೃಷ್ಣ ಅವ್ರು ಫೋನ್ ಮಾಡಿ ಪಿ ಆರ್ ಕೆ ಪ್ರೊಡಕ್ಷನಿಂದ ಸಿನಿಮಾ ಮಾಡ್ತೀರಾ ಅಂದ ತಕ್ಷಣ ಕತೆ ಗೀತೆ ಏನೂ ಬೇಡ, ನಾನು ಆಲ್ರೆಡಿ ಸಿನಿಮಾ ಮಾಡ್ತಿದ್ದೀನಿ. ಆಮೇಲೆ ರಾಘವ್ ಅವರು ಸ್ಕ್ರಿಪ್ಟ್ ಕಳಿಸ್ತಾರೆ, ಸ್ಕ್ರಿಪ್ಟ್ ಓದ್ತೀನಿ, ರಾಘವ್ ಅವ್ರನ್ನ ಮೀಟ್ ಮಾಡ್ತೀನಿ, ಸಿನಿಮಾ ಶುರು ಆಗುತ್ತೆ. ಅದೇನೋ ಕಾರಣದಿಂದ ಸಿನಿಮಾ ನಿಂತು ಹೋಗುತ್ತೆ. ಅವಾಗ ಸ್ವಲ್ಪ 6 ತಿಂಗಳು ಆದಮೇಲೆ ನಾನು ಇನ್ನೊಂದು ಸಿನಿಮಾ ಹೋಗ್ತೀನಿ. ಅವಾಗ ರಾಘವ್ ಅವರು ಇಲ್ಲ ಇವಾಗ ಯಾಕೆ ನಾನು ಸಿನಿಮಾ ಮಾಡ್ತೀನಿ ಮಾಡ್ತೀನಿ ಅಂತ ಕೇಳಿದಾಗ ಇಲ್ಲ ನಾನು ಇನ್ನೊಂದು ಸಿನಿಮಾ ಹೋಗ್ತಿದ್ದೀನಿ
ಮೀಸೆ ಬಿಟ್ಬಿಟ್ಟಿದ್ದೀನಿ ಎನ್ ಆರ್ ಐ ಕ್ಯಾರೆಕ್ಟರ್. ಇವರು ಮೀಸೆ ಬಿಟ್ಟು ಮಾಡೋ ಮೀಸೆ ಇಟ್ಕೊಂಡು ಮಾಡಲ ಅಂದರೆ ಮೀಸೆ ಎನ್ ಆರ್ ಯಾರು ಯಾರು ಮೀಸೆ ಇಟ್ಕೊಳ್ಳೋದ ತೆಗಿಲೇಬೇಕು ಅಂತ. ಸೊ ಆಮೇಲೆ ಆಪ್ಷನ್ ಏನಂದರೆ ಮೀಸೆ ಇಟ್ಕೊಂಡು ಆ ಸಿನಿಮಾ ಮಾಡಬೇಕಾ, ಮೀಸೆ ತೆಗೆದು ಈ ಸಿನಿಮಾ ಮಾಡಬೇಕು ಅನ್ನೋವಾಗ ರಾಘವ ಫಾರ್ಮ್ ಅವ್ರು ಹೇಳ್ತಾರೆ, ಅಪ್ಪು ಸರ್ ಹೇಳ್ತಿದ್ದಾರೆ ನೀವೇ ಮಾಡಬೇಕು, ಅವ್ರನ್ನೇ ಕೇಳಿ ಅವ್ರನ್ನೇ ಒಪ್ಪಿಸಿ ಅಂತ ರಾಘವ ಹೇಳ್ತಾರೆ. ಆವಾಗ ನನಗೆ ಮೀಸೆ ಇಟ್ಕೊಳಕ್ಕೆ ಯಾವ ರೀಸನ್ ಇಲ್ಲ, ಮೀಸೆ ತೆಗಿತೀನಿ ಮೀಸೆ ತೆಗಿದ್ದೀನಿ. ನಾನು ಪಾಪ ಅವ್ರಿಗೆ ಡಿಸಪಾಯಿಂಟ್ ಆಗುತ್ತೆ ಆ ಸಿನಿಮಾದವರಿಗೆ, ಆ ಸಿನಿಮಾ ನಿಂತು ಹೋಗುತ್ತೆ ಪಾಪ, ಈಗ ಮೂಲಕ ಅವ್ರಿಗೆ ಸಾರಿ ಕೇಳ್ತೀನಿ. ಅದಾದಮೇಲೆ ಸಿನಿಮಾ ಜರ್ನಿ ಶುರು ಆಯಿತು. ಸಿನಿಮಾದಲ್ಲೂ ನನಗೊಂದು ಎರಡು ಮೂರು ಎಕ್ಸ್ಪೀರಿಯನ್ಸ್ ತುಂಬ ರೋಮಾಂಚನ ಆಗಿದೆ. ಅಂದರೆ ಶೂಟಿಂಗ್ ಫಸ್ಟ್ ಡೇ ನಾವು ಮಧ್ಯಾಹ್ನ 2 ಗಂಟೆಗೆ ಶೂಟಿಂಗ್ ಶುರು ಆಯಿತು. ಆವಾಗ ನಮ್ಮ ಮೇಕಪ್ ಮ್ಯಾನ್ ಅಶೋಕ್ ಅವರಿಗೆ ಫೋನ್ ಬರುತ್ತೆ, ಫೋನ್ ತರೋಣ ಅಶೋಕ್ ಅವರು, ಹಾಂ ಬಾಸ್ ಹಾಂ ಬಾಸ್ ಹಾಂ ಬಾಸ್ ಹಾಂ ಬಾಸ್ ಅಂತ ಎರಡು ಮೂರು ನಿಮಿಷ ಮಾತಾಡ್ತಾರೆ. ಪಾದದರ್ಶನ ಏನಂತಂದ್ರೆ ಏನಾಗ್ತಿದೆ, ಯಾರು ಮೇಕಪ್ ಆಗ್ತಿದೆ, ಊಟ ಆಯ್ತಾ, ಇಂಥದ್ದು ಅವ್ರು ಹೇಳ್ತಿದ್ದಾರೆ ಆಶಿಕ್ ಅವ್ರ ಮೇಕಪ್ ಆಗಿದೆ, ಇವ್ರ ಫ್ರೆಂಡ್ಸ್ ಅದು ಮಾಡ್ತಾ ಇದ್ದೀನಿ ಅಂತ ಇಂಥದ್ದು ವಿಷಯ ಒಂದು 2-3 ನಿಮಿಷ ಮಾತಾಡ್ತಾರೆ. ನಾನು ಯಾರು ಅಪ್ಪು ಸರ್ ಅಂತ, ಅಪ್ಪು ಸರ್ ಫೋನ್ ಮಾಡಿ ವಿಚಾರಿಸ್ತಿದ್ದಾರ ಶೂಟಿಂಗ್ ಶುರು ಆಯ್ತಾ, ನನಗೆ ಅದು ರೆಸ್ಪಾನ್ಸಿಬಿಲಿಟಿ ಅಂದರೆ ಆ ಕ್ಷಣದಿಂದ ಹೆಂಗನ್ಸುತ್ತೆ ಅಂದರೆ ಇಷ್ಟು ವರ್ಷ ಕಾದಿದ್ದೆ ಅನ್ನೋಥರ ಅಪ್ಪು ಸರ್ ಫ್ಯೂರ್ ಥರ ಇದ್ದು ಜರ್ನಿಗೆ. ಅದೊಂದು ಇನ್ಸಿಡೆಂಟು. ಆಮೇಲೆ ಒಂದು ರೂಮ್ ಗೈಡೆನ್ಸಲ್ಲಿ ಒಂದು ರೂಮ್ ಮಾಡಿರ್ತಾರೆ, ಅವ್ರದ್ದು ಯಾವುದೋ ಒಂದು ತುಂಬ ಚೆನ್ನಾಗಿ ವ್ಯೂ ಇರೋ ರೂಮು, ಅಲ್ಲಿ ರೂಮಿಂದ ವಾಪಸ್ ಮನೆಗೆ ಬಂದರೆ ಅಶೋಕ ಹೇಳ್ತಾರೆ ನೀವು ಯಾವ ರೂಮಲ್ಲಿ ಇದ್ದೀರಾ, ಈ ನಂಬರ್ ತಾನೆ, ಅದು ಅಪ್ಪು ಸರ್ ಇರೋದು, ಅಪ್ಪು ಸರೇ ನಿಮಗೆ ಕೊಡಬೇಕು ಅಂತ ಹೇಳಿದ್ದಾರೆ. ಈ ಚಿಕ್ಕ ಚಿಕ್ಕ ವಿಷಯಗಳು ನನಗೆ ಅಂದರೆ ತುಂಬ ಸಿನಿಮಾ ಮಾಡಿದ್ದೀನಿ, ತುಂಬ ಪ್ರೊಡಕ್ಷನ್ ಕೆಲಸ ಮಾಡಿದ್ದೀನಿ, ಬಟ್ ನಾವು ಅನುಭವಿಸುವ ಖುಷಿನ ಇವರು ಅನುಭವಿಸ್ಬೇಕು. ಆ ಒಂದು ಅಂದರೆ ಇದು ತುಂಬ ಚಿಕ್ಕದು ಬಟ್ ನನಗೆ ತುಂಬ ದೊಡ್ಡದು, ಯಾಕಂದರೆ ನಾನು ಮನಸ್ಸಲ್ಲಿ ಅಪ್ಪು ಸರ್ ಹತ್ರ ದೇವ್ರ ಥರ ನೋಡ್ತಿದ್ವಿ. ಸೊ ಈ ಥರ ನಮ್ಮನ್ನು ಫಸ್ಟ್ ಕೆಡ್ಯೂಲು ಶೂಟಿಂಗ್ ಮಾಡುವ. ಇನ್ನೊಂದು ಇನ್ಸಿಡೆಂಟ್ ಏನಂದರೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಬಿರಿಯಾನಿ ಮಾತ್ರ ಸಿಗ್ತಾರೆ, ಏನಕ್ಕೆ ಬಿರಿಯಾನಿ ಕೇಳಿದ್ರೆ ಅಪ್ಪು ಸರ್ ಫುಟೇಜ್ ನೋಡಿದರೆ ಖುಷಿಗೆ ಬಿರಿಯಾನಿ ತರಿಸಿ. ಸೊ ಆ ಥರದ್ದು ತುಂಬ ಇನ್ಸಿಡೆಂಟ್ಗಳು ನನಗೆ ಭಾಳ ರೋಮಾಂಚನ ಮಾಡಿದೆ. ಜೊತೆಗೆ ಅಫ್ಕೋರ್ಸ್ ರಾಜ್ಕುಮಾರ್ ಅವರು ನಮ್ಮ ಹುಟ್ಟುದಾಲಿಂದ ನೋಡಿರೋ ಅಂತ ಮನೆಯ ಮೆಂಬರ್ ಥರ ಪ್ರೊಡಕ್ಷನ್ ಕೂಡ ನನಗೆ ಗೊತ್ತಾರೆ ಮನೆಯ ಥರ ಒಂದು ಮನೆಯ ಕೆಲಸ ಅಷ್ಟು ಜವಾಬ್ದಾರಿ ತಗೊಂಡು ಮಾಡಿದ್ದೀನಿ, ಮುಂದೆ ಕೂಡ ಅವಕಾಶ ಸಿಕ್ಕರೆ ಮಾಡ್ತೀನಿ. ಸೊ ನನಗೆ ತುಂಬ ಎಕ್ಸೈಟ್ ಮಾಡಿದ್ದು. ಸಿಂಪಲಾಗಿ ಏನು ಹೇಳಕ್ಕೆ ಬಂದೆ ಅಂದರೆ ಇಲ್ಲಿರೋ ಕಾರಣ ನನಗೆ ತುಂಬ ಎಕ್ಸೈಟ್ ಮಾಡಿದ್ದು ಈ ಆರ್ ಕೆ ಪ್ರೊಡಕ್ಷನ್, ಅಪ್ಪು ಸರ್, ಅಶ್ವಿನಿ ಮ್ಯಾಮ್ ನನ್ನನ್ನು ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ, ಅಂದರೆ ತುಂಬ ಚೆನ್ನಾಗಿ ರೆಸ್ಪೆಕ್ಟ್ ಕೊಟ್ಟು ಒಂದೊಳ್ಳೆ ಎಕ್ಸ್ಪೀರಿಯನ್ಸ್. ಅದಕ್ಕೇನು ಥ್ಯಾಂಕ್ ಯು ಮ್ಯಾಮ್ ಫಾರ್ ಎವ್ರಿಥಿಂಗ್. ಆ್ಯಂಡ್ ಡೈರೆಕ್ಟ್ರುಗಳು ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್, ಅವ್ರ ಬಗ್ಗೆ ನಾನೇನು ಹೇಳೋಕ್ಕಾಗಲ್ಲ. ಅಫ್ಕೋರ್ಸ್ ನಾನು ಶಿವಮೊಗ್ಗ ಸ್ಮಾಲ್ ಟೌನ್, ಎನ್ ಆರ್ ಐ ಡಾಕ್ಟರ್ ಅಂದಾಗ ಇಟ್ ಈಸ್ ಸ್ವಲ್ಪ ಕಷ್ಟ ನನಗೆ ಆ ಕ್ಯಾರೆಕ್ಟರ್ನ ಇತ್ತಲ್ಲ ಕೇಳ್ತಾ ಇದ್ದಾರೆ ಕಾನ್ಫಿಡೆಂಟ್ ನಾನು ಮಾಡ್ತೀನಿ ಮಾಡಿಸ್ತೀರಾ ನೀವು ಕೇಳಿದೆ ಅಂತ. ಏ ನೀವೇ ಅವರು ರಾಜ್ ನನಗೆ ಪ್ರಶಾಂತ್ ರಾಜ್ ಅವರು ಸ್ಲ್ಯಾಂಗ್ ಬಂದು ಕೊಟ್ಟಿರ್ತಾರೆ, ಎನ್ ಆರ್ ಐ ಹೆಂಗೆ ಮಾತಾಡ್ತಾರೆ ಪದಗಳು ಉಚ್ಚಾರಣೆ ಎಲ್ಲ ಬಾಡಿ ಲ್ಯಾಂಗ್ವೇಜ್ ಎಲ್ಲ ರಾಘವ್ ಅವರ ಪ್ಲೇನ್ಲಿ ಸೆಟ್ಗೆ ಹೋಗ್ತಾ ಇದ್ದೆ. ನನಗೆ ಟ್ರೈಲರ್ ನೋಡಿದಾಗ ನೋಡಿದ್ರೆ ಲುಕ್ ಸೋ ಇಂಟೆಲಿಜೆಂಟ್ ಅಂತ ಗೊತ್ತಿಲ್ಲ ಅಂದರೆ ಅದನ್ನು ಆ ಕ್ಯಾರೆಕ್ಟರ್ನ ಚೆನ್ನಾಗಿ ಮೋಲ್ಡ್ ಮಾಡಿದರೆ. ಥ್ಯಾಂಕ್ಸ್ ಟು ಪ್ರಶಾಂತ್ ರಾಜ್ ಅವರು, ರಾಘವ್ ಅವರು, ಆಶಿಕ್ ಅವ್ರ ಜೊತೆ ವರ್ಕ್ ಮಾಡಿದ್ರು, ಇಟ್ಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಗುಡ್ ಆಪರ್ಚುನಿಟಿ ನನಗೆ. ಯಾಕಂದರೆ ಅವರು ಅವರಿಗಿರೋ ಒಂದು ಎಕ್ಸ್ಪೀರಿಯನ್ಸು ಇವಾಗ ತುಂಬ ಅವ್ರು ತುಂಬ ಮಾತಾಡೋದು ಕಡಿಮೆ, ಅವ್ರು ಮಾತಾಡಿದಾಗಲೇ ಏನು ಸ್ವಲ್ಪ ಮಾತಾಡಲಿಕ್ಕೆ ಕೇಳಿಸ್ಕೊಳ್ಳೋಣ ಅನಿಸ್ತಾಯಿತ್ತು. ತುಂಬ ವರ್ಕೌಟ್ ಬಗ್ಗೆ ಮಾತಾಡ್ತಾರೆ, ತುಂಬ ಪಾಸಿಟಿವ್, ವೆರಿ ಪಾಸಿಟಿವ್. ನಂದು ಅವ್ರದ್ದು ಎರಡನೇ ಸಿನಿಮಾ ಆ್ಯಕ್ಚುಲಿ, ಒಂದು ರಂಗಮಂದಿರ ಅಂತ ಒಂದು ಸಿನಿಮಾ ಮಾಡಿದ್ವಿ. ರಂಗಮಂದಿರದಲ್ಲಿ ಅವ್ರಿನ್ನೂ ಅವಾಗಿನ್ನೂ ಎಂಟ್ರಿ ಒಂದೇ ಕ್ಯಾರವೆಲ್ ಅಕ್ಕಪಕ್ಕ ಕೂತಿರ್ತಿದ್ವಿ. ಅವ್ರು ತುಂಬ ತಮಾಷೆ ಮಾತಾಡ್ತಿರ್ಬೇಕಾದ್ರೆ ಒಂದೂರು ಬಬ್ಲಿ ಬಬ್ಲಿ ಇಲ್ಲ ನಡ್ಕೊಂಡಿದ್ದೆ. ಬಟ್ ನಾವು ಶಿ ಟ್ರಾನ್ಸ್ಫಾರ್ಮ್ಡ್ ವೆರಿ ಮೆಚೋರ್ಡ್ ವೆರಿ ಪ್ರೊಫೆಷ್ನಲ್ ಆ್ಯಕ್ಟ್ರೆಸ್. ಸೊ ಇಟ್ಸ್ ಎ ಗ್ರೇಟ್ ಅಪರ್ಚುನಿಟಿ, ಥ್ಯಾಂಕ್ ಯು. ಎಲ್ಲರೂ ರೆಡಿ ಆಗಿರ್ಬೋದು. ಆ್ಯಂಡ್ ಪುನೀತ್ ಅವರು, ಪುನೀತ್ ಅವ್ರದ್ದು ಅವರು ಮಾತಾಡೋಕ್ಕೆ ಬರೋದು ಭಯಬಿಟ್ಟು ಅವ್ರಿಗೆ ತಂಚೆ ನಗ್ತಾ ಇರ್ತಿದ್ವಿ. ಗುಡ್ ಎಕ್ಸ್ಪೀರಿಯನ್ಸ್. ಕತೆ ಬಗ್ಗೆ ತುಂಬ ಅದ್ಭುತವಾಗಿ ಒಂದು ಸೈನ್ಸ್ ಫಿಕ್ಷನ್ ಅನ್ಬೇಕು ಅಥವಾ ಮೆಡಿಕಲ್ ಥ್ರಿಲ್ಲರ್ ಅನ್ಬೇಕು, ಟ್ರಯಾಂಗಲ್ ಸ್ಟೋರಿ ಅನ್ಬೇಕು, ಎಲ್ಲ ಎಲಿಮೆಂಟ್ ಇರೋ ಈಗಿನ ಸನ್ನಿವೇಶಕ್ಕೆ ಈಗಿನ ಜನ್ರೇಷನ್ಗೆ ತುಂಬ ಸೂಕ್ತವಾದ ತುಂಬ ಎಂಟರ್ಟೈನಿಂಗ್ ಆಗಿರುವ ಬೇರೆ ಭಾಷೆಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಕನ್ನಡದಲ್ಲಿ ಅದ್ಭುತವಾದ ಒಂದು
ಸಬ್ಜೆಕ್ಟ್ ಅಂತ ಅಥವಾ ಸಿನಿಮಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಕ್ವೆಶನ್ಸ್ ಯಾರಾದರೂ ಕೇಳಿದ್ರೆ ಕೇಳು. ವಾಟ್ ಮೇಡ್ ಮೀ ಪ್ಲೇ ದ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಆಫ್ ಓಶೋ ಅಂತ ಹೇಳಿದ್ರೆ, ಈ ಒಂದು ಪಾತ್ರ ನಾವು ಸರ್ಚಿಂಗ್ ಫಾರ್ ಮೆನಿ ಆಕ್ಟರ್ಸ್ ಅಂದರೆ ಮೊದಲನೇ ಕ್ಯಾಸ್ಟಿಂಗ್ ತನ್ನನ್ನು ತಾನೇ ಮಾಡಿಕೊಂಡಿಲ್ಲ, ಬಿಕಾಸ್ ಐ ಜಸ್ಟ್ ಕೇಮ್ ಆಸ್ ಅ ಡೈರೆಕ್ಟರ್, ನಾನು ಬರೀ ಡೈರೆಕ್ಷನ್ ಮಾಡಬೇಕು ಅಂತ ಮಾತ್ರ ಬಂದಿತ್ತು. ಸೊ ಸುಮಾರು ಆ್ಯಕ್ಟರ್ಸ್ನ ನಾವು ಅಪ್ರೋಚ್ ಮಾಡಿದ್ವಿ ಇನ್ ದ ಬಿಗಿನಿಂಗ್ ಡೇಸ್, ಅಂದರೆ ಶೂಟಿಂಗ್ ಶುರು ಆಗಿತ್ತು, ಶೂಟಿಂಗ್ ನಡೀತಾ ಇತ್ತು, ಬಟ್ ಆದ್ರೂ ಪ್ಯಾರಲಲ್ ಆಗಿ ಇವರು ಅಪ್ರೋಚಿಂಗ್ ಮೆನಿ ಅದರ್ ಆ್ಯಕ್ಟರ್ಸ್. ಸೊ ಅದರಲ್ಲಿ ನನ್ನ ಹೆಸರು ತೊಂಬೋದಲ್ಲೂ ಗೊತ್ತಿಲ್ಲ, ಬಟ್ ವಿ ಆರ್ ಅಪ್ರೋಚ್ ಪೃಥ್ವಿ ಅಂಬರ್ ಮತ್ತು ರಿಷಿ, ಬಟ್ ಕಾರಣದಿಂದ ಡೇಟ್ಸ್ ಕೂಡ ಕ್ಲಾಶ್ ಆಗ್ತಾ ಇತ್ತು ಆ್ಯಂಡ್ ಪೃಥ್ವಿ ವಾಸ್ ಬಿಸಿ. ಸೊ ಮುಂದೆ ಇನ್ನೂ ಒಂದು ಮೂರು ನಾಲ್ಕು ಜನ ನಾವು ಅಪ್ರೋಚ್ ಮಾಡಿದ್ದುಂಟು, ಬಟ್ ಕಾರಣಾಂತರದಿಂದ ಆಗಿಲ್ಲ. ಸೊ ಇನ್ನೇನು ಎಲ್ಲ ಪೋರ್ಷನ್ ಮುಗಿದೋಗಿತ್ತು, 75% ಶೂಟಿಂಗ್ ಕಂಪ್ಲೀಟ್ ಆಗಿತ್ತು, ಆ್ಯಂಡ್ ಮತ್ತೆ ನಂತರ ಇನ್ನೂ ಪಾತ್ರ ಯಾರು ಸಿಕ್ಕಿರಲಿಲ್ಲ. ಆ ಸಮಯದಲ್ಲಿ ಅಶ್ವಿನಿ ಮೇಡಮ್ ನೋಡ್ತಾ ಇದ್ವಿ, ಬಿಕಾಸ್ ನಾವೊಂದು ಟೇಬಲ್ ರೀಡ್ ಅಂತ ಒಂದು ಮಾಡಿದ್ವಿ. ಟೇಬಲ್ ರೀಡ್ ಅಂದರೆ ಇಡೀ ಸ್ಕ್ರಿಪ್ಟನ್ನು ವಿತ್ ಡೈಲಾಗ್ಸ್ ವಿತ್ ಇಂಟೋನೇಷನ್ ಪಾತ್ರರ ಎಲ್ಲರೂ ಅವರ ಪಾತ್ರದ ಹಾಗೆ, ಇವಾಗ ಆಶಿಕಾ ಅವರು ಶ್ರದ್ಧಾ ಆಗಿ, ಪ್ರವೀಣ್ ಅವರು ದೇವಾಗಿ, ಸೊ ಸಿರಿ ಅವರು ಯಾವುದು ಸೃಷ್ಟಿಯಾಗಿ, ಸೊ ಎಲ್ಲರೂ ಆ ಪಾತ್ರದಲ್ಲಿ ಒಂದು ಕಂಪ್ಲೀಟ್ ಸಿನಿಮಾನ ಒಂದು ನೋಡೋ ಥರ ಒಂದು ರೆಕಾರ್ಡ್ ಮಾಡಿ ಬೇರೆ ಟೇಬಲ್. ಅದರಲ್ಲಿ ಆ ಪಾತ್ರ ಸಿಕ್ಕಿರಲಿಲ್ಲಲ್ಲ, ಆ ಕಾರಣದಿಂದ ನಾನು ಅದನ್ನು ಓದಿದ್ದೆ, ಆ ಪಾತ್ರದನ್ನ ನಾನೇ ಓದಿದ್ದೆ. ಸೊ ಅದನ್ನು ಅಶ್ವಿನಿ ಮ್ಯಾಮ್ ಒಂದ್ಸಲಿ ನೋಡಿ ಮತ್ತು ಅವ್ರಿಗೆ ಗೊತ್ತಿತ್ತು ಈ ಪಾತ್ರ ಸ್ವಲ್ಪ ನನ್ನ ಕ್ಯಾರೆಕ್ಟರ್ ಮೇಲೆ ಇದೆ ಅಂತ, ಸೊ ನೀವೇ ಮಾಡಿ ಅಂತ ಹೇಳಿದ್ರು. ಸೊ ಅವಾಗ ಒಂದು ಸುಮಾರು ನಾನು ದಪ್ಪ ಇದೆ ಮಾಡೋಕ್ಕೆ, ನಾನು ಅದನ್ನೇ ಹೇಳಿದೆ, ಸ್ವಲ್ಪ ದಪ್ಪ ಇದ್ದೀನಿ, ಆಶಿಕಾ ರಂಗನಾಥ್ ಅವ್ರ ಜೊತೆ ಮ್ಯಾಚ್ ಆಗೋದು ತುಂಬ ಕಷ್ಟ ಇದೆ ಅಂತ. ಸೊ ಹಾಗಾಗಿ ಮತ್ತೆ ಒಂದು ಸುಮಾರು ಒಂದು 12-13 ಕೆ ಜಿ ಸಣ್ಣ ಆಗಿ ಪ್ಯಾರಲಲ್ ಆಗಿದೆ, ಬಟ್ ವಿ ವಾಸ್ ಸ್ಟಿಲ್ ಫೈನಿಂಗ್ ಫಾರ್ ದ ಆಕ್ಟರ್, ಬಟ್ ಕೊನೆಗೆ ಯಾರೂ ಸಿಕ್ಕಿಲ್ಲ. ಸೊ ಹ್ಯಾಡ್ ಟು ಟೇಕ್ ಇಟ್ ಅಪ್. ಸೊ ಅದು ಆಕ್ಸಿಡೆಂಟ್ ಆಗಿ ಆಗಿರೋಂಥ ಒಂದು ಪಾತ್ರ, ಅದು ಇಂಟೆನ್ಷನ್ ವಾಸ್ ನಾಟ್ ಟು ಆಕ್ಟ್. ಆ್ಯಕ್ಚುಲಿ ಸ್ಕ್ರಿಪ್ಟ್ ಬಂದಾಗ ಅದರಲ್ಲಿ ಓಶೋ ಕ್ಯಾರೆಕ್ಟರ್ ಇಸ್ ಆಲ್ಮೋಸ್ಟ್ ಲೈಕ್ ರಾಘವ್. ಸೊ ಐ ಡೋಂಟ್ ಥಿಂಕ್ ಎನಿಬಡಿ ಎಲ್ಸ್ ಕುಡ್ ಹ್ಯಾವ್ ಡನ್ ದಿಸ್ ಬೆಟರ್ ಇನ್ ದಿಸ್ ಬಿಗ್ ನಂಬರ್. ಆ್ಯಂಡ್ ರಾಘವ್ ಬಗ್ಗೆ ಹೇಳಬೇಕಂದ್ರೆ, ಹಿ ಈಸ್ ನಾಟ್ ಅನ್ ಆಕ್ಸಿಡೆಂಟಲ್ ಆ್ಯಕ್ಟರ್, ಈಸ್ ಅ ಟ್ರೈನ್ಡ್ ಆ್ಯಕ್ಟರ್. ಎಲ್ಲ ಥರ ಟೆಕ್ನಿಕ್ಸು, ಅಡ್ವಾನ್ಸ್ ಟೆಕ್ನಿಕ್ಸ್ ಎಲ್ಲ ಕಲ್ತ್ಕೊಂಬಂದು ಈಸ್ ಅನ್ ಆ್ಯಕ್ಟಿಂಗ್ ಕೋಚ್. ಸೊ ಈಸ್ ಪರ್ಫಾರ್ಮ್ ರಿಯಲಿ ವೆಲ್. ಸೊ ಐ ಥಿಂಕ್ ಯು ಲವ್ ದಟ್ ಕ್ಯಾರೆಕ್ಟರ್. ಓಕೆ, ಅಂದರೆ ಈ ಸಿನಿಮಾನ ಥಿಯೇಟರ್ಲಿ ಬಂದು ಯಾಕೆ ಜನ ನೋಡಬೇಕು ಅಂತ ಹೇಳ್ತಿದ್ದೀರಲ್ಲ. ಓಕೆ, ಸೊ ಈ ಓಟು ಸಿನಿಮಾನ ಇದು ನಾವು ಬರೀ ಥಿಯೇಟರನ್ನು ಮೈಂಡಲ್ಲಿ ಇಟ್ಕೊಂಡೇ ಮಾಡುವಂಥ ಸಿನಿಮಾ ಇದು ಫ್ರಮ್ ದ ಬಿಗಿನಿಂಗ್. ಬಿಕಾಸ್ ನಮಗೆ ಕತೆ ಮಾಡಬೇಕಾದ್ರೆ ಸುಮಾರು ಒಂದು 7 ವರ್ಷ ಈ ಕತೆನ ಬರೆದು ಮಾಡುವಂಥ ಮೊದಲನೇ ಕತೆ. ಸೊ ಇದು ತುಂಬ ಪರ್ಸನಲ್ ಆದಂಥ ಕತೆ ಕೂಡ. ಸೊ ಈ ಕತೆನ ಥಿಯೇಟ್ರಿಗೇನೆ ಎಕ್ಸ್ಪೀರಿಯನ್ಸ್ ಮಾಡೋದು. ಸೇ ಇದು ಓ ಟಿ ಟಿ ಆಗಿ ಒಂದು ಟೆಲಿವಿಷನ್ಗೂ ಥಿಯೇಟರ್ಗೂ ಡಿಫ್ರೆನ್ಸ್ ಏನಿರುತ್ತೆ ಅಂದರೆ, ಮೇಜರ್ ಡಿಫ್ರೆನ್ಸ್ ನನಗೆ ಅನಿಸೋ ಪ್ರಕಾರ ಅದೊಂದು ಸೌಂಡ್ ಎಕ್ಸ್ಪೀರಿಯನ್ಸ್. ಸೊ ಈ ಸಿನಿಮಾನ ನೀವು ಥಿಯೇಟ್ರಲ್ಲಿ ನೋಡಿದ್ರೆ ನಿಮಗೆ ಸಿಗುವಂಥ ಸೌಂಡ್ ಎಕ್ಸ್ಪೀರಿಯನ್ಸ್ ಇಸ್ ವಾಟ್ ಐ ಕ್ಯಾನ್ ವೋಚ್ ಫಾರ್. ಇದನ್ನು ಅಷ್ಟು ಅದ್ಭುತವಾಗಿ ಬಂದಿದೆ ಅಂತ ನನ್ನ ಭಾವನೆ. ಸೊ ಮುಂದೆ ಅದು ಆಡಿಯನ್ಸ್ ಇರಬೇಕಾಗುತ್ತೆ, ಬಟ್ ನಾನು ಏನು ವೋಚ್ ಮಾಡ್ತೀನಿ ಅಂದರೆ ದ ಸೌಂಡ್ ಎಕ್ಸ್ಪೀರಿಯನ್ಸ್ ಆಫ್ ಅ ಸಿನಿಮಾ ಇಸ್ ಗೋಯಿಂಗ್ ಟು ಬಿ ರಿಯಲಿ ಗುಡ್ ಆ್ಯಂಡ್ ಇಟ್ಸ್ ಮೆಂಟ್ ಫಾರ್ ಥಿಯೇಟರ್. ಆ ಥಿಯೇಟರ್ನ ಮೈಂಡಲ್ಲಿ ಇಟ್ಕೊಂಡೇ ಡಿಸೈನ್ ಮಾಡಿಸಿದ್ದು. ಸುಮಾರು 9 ದಿನ ಡಿಸೈನ್ ಮಾಡಿದ್ದು ರಾಜಾ ಕೃಷ್ಣನಾಥ್ ಸೌಂಡ್ ಡಿಸೈನ್ ಮಾಡಿದ್ದರು. ಸೊ ಆ್ಯನಿಮಲ್ ಸಿನಿಮಾ ಮಾಡಿದ್ರಲ್ಲ ಅವರೇ. ಸೊ ಅವರು ಯೂಶ್ವಲಿ 2-3 ದಿನ ತೊಗೊಂಡು ಒಂದು ಸಿನಿಮಾ ಕಂಪ್ಲೀಟ್ ಮಾಡ್ತಾರೆ. ಅದು ಸ್ವಲ್ಪ ರಾಜಕೃಷ್ಣನ್ ಸರ್ ಹೇಳಿದ್ದು. ಬಟ್ ವಿ ಟುಕ್ ಅರೌಂಡ್ 8-9 ಡೇಸ್ ಟು ಡಿಸೈನ್ ಎವ್ರಿ ಎಲಿಮೆಂಟ್ ಆಫ್ ಸೌಂಡ್ ಡಿಸೈನ್ ಓನ್ಲಿ ಫಾರ್ ಥಿಯೇಟರ್ಸ್. ಅಂದರೆ ಕೆಲವೊಂದು ಬೇಸ್ ಆಗಲಿ ಆ ಎಲಿಮೆಂಟ್ಸ್ ಎಲ್ಲ ಈ ಮೆಟೀರಿಯಲ್ ಕೇಳಿಸೋದು ಇಲ್ಲ. ಸೊ ಅದು ಥಿಯೇಟರ್ ಬರೋ ಪ್ರೇಕ್ಷಕರಿಗೋಸ್ಕರನೇ ಅಷ್ಟು ಪ್ರೀತಿಯಿಂದ ಮಾಡುವಂಥ ಸಿನಿಮಾ ಇದು. ಸೊ ಇಫ್ ಯು ವಾಚ್ ಇಟ್ ಇನ್ ಥಿಯೇಟರ್ಸ್ ನಿಮ್ಗೆ ಆ ಎಕ್ಸ್ಪೀರಿಯನ್ಸ್ ಖಂಡಿತವಾಗ್ಲೂ ಸಿಗುತ್ತೆ. ಅದ್ರ ಜೊತೆಗೆ ನಿಮಗೆ ಮ್ಯೂಸಿಕಲ್ ಎಕ್ಸ್ಪೀರಿಯನ್ಸ್ ಇದೆ, ಅದು ಕೂಡ ನಿಮಗೆ ಅದ್ಭುತವಾಗಿ ಸಿಗುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಮತ್ತು ವಿಷುವಲ್ಸಿಗೆ ಬರಬೇಕಾದ್ರೆ ನಾವು ಪ್ರತಿ ವಿಷುವಲ್ಸ್ ಪ್ರತಿ ಲೊಕೇಶನ್ ನಾವು ಏನೇ ಸಿನಿಮಾಗೆ ಚೂಸ್ ಮಾಡಿದ್ದೀವಿ, ಬಿಕಾಸ್ ನಾವು ಟ್ರೀಟ್ಮೆಂಟ್ ಮಾಡಿರೋ ಪ್ರಕಾರ ಪ್ರತಿ ಲೊಕೇಶನ್ ಕೂಡ ಒಂದು ಪಾತ್ರ ಥರ. ಸೊ ಎವ್ರಿ ಲೊಕೇಶನ್ ನಾವು ತೋರಿಸಿರೋದು ನಮ್ಮ ಸಿನಿಮಾದಲ್ಲಿ ಪ್ರತಿ ಲೊಕೇಶನ್ನು ಸುಮಾರು ಒಂದು 100 ವರ್ಷದಕ್ಕಿಂತ ಮೇಲ್ಪಟ್ಟರು. ಒಂದು ಹೆರಿಟೇಜ್ ಸೆಂಟ್ರಲ್ಲೇ ಶೂಟ್ ಮಾಡಿದ್ರೆ ಒಂದು ಆಸ್ಪತ್ರೆ ಆಗಲಿ, ಈ ಶಾರ್ಟ್ ಇನ್ KGF ಮಂಗಳೂರಲ್ಲಿ, ಮಂಗಳೂರ ಲೈಟ್ ಹೌಸ್ ಆಗಲಿ, ಸುಮಾರು ಕಷ್ಟ ಆದರೂ ಪರವಾಗಿಲ್ಲ ನಮ್ಗೆ ಅದೇ ಲೊಕೇಶನ್ ಬೇಕು ಅಂತ ಅದು ಫೈಟ್ ಮಾಡಿ ತೊಗೊಂಡಿದ್ದು. ಬಿಕಾಸ್ ಆಡಿಯನ್ಸ್ ಬಂದೊಂದ್ಸಲ ಥಿಯೇಟರ್ ನೋಡಿದ್ರೆ ಪದೇ ಪದೇ ನೋಡಿರೋವಂಥ ವಿಜುವಲ್ಸ್ ನೋಡಬಾರ್ದು, ವಿಚಿತ್ರವಾಗಿರೋ ವಿಜುವಲ್ಸ್ ನೋಡಬೇಕು ಅಂತ ಟ್ರೈಡರ್ ಬೆಸ್ಟ್ ಈ ಸಿನಿಮಾದಲ್ಲಿ ಬಂದು ನೋಡಿದ್ರೆ ನಿಮ್ಗೆ ಏನಕ್ಕೆ ಸಿನಿಮಾ
ಥಿಯೇಟರ್ ನೋಡಬೇಕು ಅನ್ನೋದು ಅರ್ಥ ಆಗುತ್ತೆ, ಬೋತ್ ವಿಷುವಲ್ ಆ್ಯಂಡ್ ಆಡಿಯೋ. ಹಾಂ, ಈ ಟೈಮಲ್ಲಿ ಓಕೆ ರಾಂಗ್ ಟೈಮ್ ರಿಲೀಸ್ ಅಂತ ಅನ್ಸುತ್ತೆ ಅಂತ. ಓಕೆ, ಸಿ ಇದು ರಾಂಗ್ ಟೈಮ್ ರಿಲೀಸ್ ಅಂದರೆ ಯಾವಾಗ ರೈಟ್ ಟೈಮ್? ಬಿಕಾಸ್ ಯೂಶ್ವಲಿ ಎಷ್ಟೊಂದು ಸಿನಿಮಾಗಳು ಬರ್ತಾ ಇರುತ್ತೆ ನಮಗೆ ಕಾಂಪಿಟೇಷನ್ ಆಗಿ. ಸೊ ನಾವು ರಿಲೀಸ್ ಮಾಡಿದ್ದು ಏಪ್ರಿಲ್ 19 ತಾರೀಕು. ಸೊ ನನಗೆ ತಿಳಿದ ಮಟ್ಟಿಗೆ ನನಗೆ ಒಂದು 2-3 ಪಿಕ್ಚರ್ ರಿಲೀಸ್ ಆಗ್ತಾರೆ ಕನ್ನಡ ಭಾಷೆಯಲ್ಲಿ ಅದೊಂದು. ಮತ್ತು ಸಿನಿಮಾ ಚೆನ್ನಾಗಿದ್ದರೆ ನಾನು ಹಿಸ್ಟ್ರಿಲಿ ಯಾವ ಸಿನಿಮಾನೂ ಸೋದಿಲ್ಲ ಅನ್ನೋದು ನನ್ನ ರಿಸರ್ಚ್ ಹೇಳುತ್ತೆ. ಸೊ ಸಿನಿಮಾ ಚೆನ್ನಾಗಿದ್ದರೆ ಆಡಿಯನ್ಸ್ ನೋಡೇ ನೋಡ್ತಾರೆ. ನಾವೇನು ಮಾರ್ಕೆಟಿಂಗ್ ಕೂಡ ಆದಷ್ಟು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾವು ಕ್ರಿಯೇಟಿವ್ ಆಗಿ ಮಾಡಿದ್ವಿ. ಬಟ್ ಒಂದ್ಸಲಿ ಪ್ರೇಕ್ಷಕರು ಬಂದರೆ ಒಳ್ಳೆ ಸಿನಿಮಾ ಯಾವಾಗಲೂ ಓಡೋದು ವರ್ಡ್ ಆಫ್ ಮೌತ್. ಆ ಕಾನ್ಫಿಡೆನ್ಸ್ ಇರೋದ್ರಿಂದನೇ ಈ ಥಾಟ್ ದಟ್ ಓಕೆ ಏಪ್ರಿಲ್ 19 ಇಸ್ ಗುಡ್ ಇನಫ್, ಸಿನಿಮಾ ಚೆನ್ನಾಗಿದ್ದರೆ ಆಡಿಯನ್ಸ್ ಬಂದು ನೋಡೇ ನೋಡ್ತಾರೆ. ಸೊ ಸಿನಿಮಾ ಮಾತಾಡಬೇಕು, ನಾನು ಮಾತಾಡೋದಕ್ಕೆ ಪ್ರೊಫೆಷನಲ್ ಸಕ್ಸಸ್ ಅಂಡ್ ಶ್ರದ್ಧಾ ಕ್ಯಾರೆಕ್ಟರ್ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಈ ಜರ್ನಿ ಇಸ್ ಥ್ರೂ ದಟ್ ಶ್ರದ್ಧಾ ಕ್ಯಾರೆಕ್ಟರ್. ಸೊ ಈ ಥರ ಒಂದು ಈ ಒಂದು ಹೊಸ ರಿಸರ್ಚ್ ಮಾಡ್ತಾರೆ. ಸೊ ಒಂದು ಇಂಜೆಕ್ಟಬಲ್ ಆಕ್ಸಿಜನ್ನ ಯೂಸ್ ಮಾಡಿ ಹಾರ್ಟ್ ಬೀಟ್ ನಿಂತೋಗಿರೋಂಥ ಒಂದು ಕಾರ್ಡಿಯಾಕ್ ಅರೆಸ್ಟ್ ಪೇಷಂಟ್ನ ಹೇಗೆ ರಿವೈವ್ ಮಾಡ್ಬೋದು ಅನ್ನುವಂಥ ಒಂದು ರಿಸರ್ಚ್ ಮೇಲೆ ಬೇಸ್ ಆಗಿರೋಂಥ ಕತೆ. ಸೊ ಈ ಜರ್ನಿಯಲ್ಲಿ ಅವ್ರಿಗೆ ಬರುವಂಥ ಅಡಚಣೆಗಳು, ಅದು ಮೆಡಿಕಲ್ ಆಗಿರ್ಬೋದು, ಲೀಗಲ್ ಆಗಿರ್ಬೋದು, ಆಧ್ಯಾತ್ಮಿಕ ಕೆಲವು ಪ್ರಶ್ನೆಗಳಾಗಿರ್ಬೋದು, ಅವರ ಪರ್ಸ್ನಲ್ ರಿಲೇಷನ್ಶಿಪ್ಸ್ ಆಗಿರ್ಬೋದು, ಸೊ ಇದು ಎಂಟೈರ್ ಈ ಸ್ಟೋರಿ ಇದೆಲ್ಲನೂ ಟಚ್ ಮಾಡ್ಕೊಂಡು ಟ್ರಾವೆಲ್ ಮಾಡ್ತಾ ಇದ್ದೀನಿ. ಟಚ್ ಮಾಡ್ತಾರೆ ಹೌದು. ಸೊ ಅದೇ ಸರ್, ಈಗ ಓಟೋ ಅಂದರೆ ಆಮ್ಲಜನಕದ ಚಿಹ್ನೆ. ಸೊ ಈ ಕಥೆಯಲ್ಲಿ ನಾವು ಕೆಲವು ರಿಸರ್ಚ್ ಮಾಡಿ ಸ್ಯಾಮ್ ಪಾರ್ನೆ ಅಂತ ಒಬ್ಬರು ಅಮೇರಿಕನ್ ಡಾಕ್ಟರ್ ಆ್ಯಂಡ್ ಮೆಡಿಕಲ್ ಸೈಂಟಿಸ್ಟು, ಇದು ಫ್ಯೂಚರ್ ರಿಸರ್ಚು. ಕಾರ್ಡಿಯಾಕ್ ಅರೆಸ್ಟ್ ಆಗಿ ಹಾರ್ಟ್ ಬೀಟ್ ನಿಂತೋಗಿರೋಂಥ ಪೇಷಂಟ್ಸ್ಗೆ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಬ್ರೇನ್ಗೆ ಆಕ್ಸಿಜನ್ ಸಪ್ಲೈ ಕಟ್ಟಾಗಿ ಡೆತ್ ಅನ್ನೋ ಪ್ರೋಸೆಸ್ ಶುರು ಆಗುತ್ತೆ. ಸೊ ಬಾಡಿಲಿ ಆಕ್ಸಿಜನ್ನ ಲಿಕ್ವಿಡ್ ಫಾರ್ಮಲ್ಲಿ ಇಂಜೆಕ್ಟ್ ಮಾಡಿದ್ರೆ ಆ ಬ್ರೈನ್ನ ಪ್ರಿಸರ್ವ್ ಮಾಡಿ ಮತ್ತೆ ಆ ಪೇಷಂಟ್ನ ರಿವೈವ್ ಮಾಡುವಂಥ ಒಂದು ಎಕ್ಸ್ಟ್ರಾ ಸಮಯ ಸಿಗುತ್ತೆ. ಸೊ ಇದು ದಿಸ್ ಇಸ್ ಅ ಇದು ಅನಿಮಲ್ಸ್ ಮೇಲೆಲ್ಲ ಟ್ರೈ ಮಾಡಿದರೆ ವರ್ಕ್ ಆಗಿದೆ. ದಿಸ್ ಇಸ್ ದ ರಿಸರ್ಚ್ ಆಫ್ ದ ಫ್ಯೂಚರ್. ಅದನ್ನು ಮೈಂಡಲ್ಲಿ ಇಟ್ಕೊಂಡು ಮಾಡಿದಂಥ ಒಂದು ಇದು ಕತೆ. ದಟ್ ಈಸ್ ದ ಫಸ್ಟ್ ಲೇಯರ್. ರಾಘವರವರು ಹೇಳಿದಾಗೆ ನಮಗೆ ಆಕ್ಸಿಜನ್ ಅಂದರೆ ನಮ್ಮ ಸುತ್ತಮುತ್ತಲು ಇರೋಂಥ ಒಂದು ಅಂಶ, ಪ್ರತಿದಿನ ಪ್ರತಿ ಕ್ಷಣ ನಮಗೆ ಇನ್ಫ್ಯಾಕ್ಟ್ ಫ್ರೀಯಾಗಿ ಸಿಗ್ತಾ ಇದೆ. ಅದೊಂದೇ ಅನ್ಸುತ್ತೆ ನಮ್ಗೆ ಫ್ರೀಯಾಗಿ ಸಿಗೋದು. ಬಟ್ ಈ ಆಕ್ಸಿಜನ್ ಇಲ್ಲದೆ ನಾವು ಎಷ್ಟೊತ್ತು ಬದುಕಿರ್ಬೋದು? 1-2 ನಿಮಿಷ ಯಾರಾದರೂ ಪ್ರಾಣಾಯಾಮ ಮಾಡ್ತಾರೆ, ಮೇ ಬಿ 3 ನಿಮಿಷ ಆಗಿರ್ಬೋದು. ಸೊ ಇದೇ ರೀತಿಯಾಗಿ ನಮ್ಮ ಬದುಕಿನ ಪ್ರತಿನಿತ್ಯದಲ್ಲಿ ನಮಗೆ ಸರೌಂಡ್ ಆಗಿರೋ ಆಕ್ಸಿಜನ್ ಇಸ್ ಲವ್ ಅಂತ ಒಂದು ಡೀಪರ್ ಮೀನಿಂಗ್ನ ನಾವು ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಇನ್ಫ್ಯಾಕ್ಟ್ ಅಪ್ಪು ಸರ್ ಫಸ್ಟ್ಗೆ ನನಗೆ ನೆನಪಾಗ್ತಿದೆ, ಒಂದು ಲೈನಲ್ಲಿ ಈ ಸಿನಿಮಾ ಹೇಗೆ ಕಮ್ಯುನಿಕೇಟ್ ಮಾಡ್ತೀರಾ ಅಂತ ಕೇಳಿದಾಗ ಲವ್ ಇಸ್ ದ ಆಕ್ಸಿಜನ್ ಫಾರ್ ಲೈಫ್ ಅಂತ ಹೇಳಿದ್ದೆ. ಐ ಥಿಂಕ್ ದಟ್ ಹೋಲ್ಡ್ಸ್ ಗುಡ್ ಈವನ್ ಟುಡೇ. ಸರ್ ಫಸ್ಟ್ ಸ್ಕೆಡ್ಯೂಲ್ವರೆಗೂ ಇದ್ದರು. ಫಸ್ಟ್ ಸ್ಕೆಡ್ಯೂಲು ಅವರಿಗೆ ಸಿನಿಮಾಟೋಗ್ರಫಿ ಮೇಲೆ ತುಂಬ ಇಂಟ್ರೆಸ್ಟ್ ಇತ್ತು. ಅವರೇ ಪರ್ಸ್ನಲ್ಲಾಗಿ ಯಾವ ಥರ ಕ್ಯಾಮ್ರಾಸ್ ಯೂಸ್ ಮಾಡಬೇಕು ಮತ್ತು ಲೊಕೇಶನ್ಸ್ ಎಲ್ಲ ಎಷ್ಟೇ ಕಷ್ಟ ಇದ್ದು ಲೊಕೇಶನ್ಸ್ ಆದ್ರೂ ಹಿ ವಾಸ್ ವೆರಿ ಸಪೋರ್ಟಿವ್. ಫಸ್ಟ್ ಸ್ಕೆಡ್ಯೂಲ್ವರೆಗೂ ಇದ್ದರು. ಮತ್ತು ನಮಗೆ ಗೊತ್ತಿಲ್ಲದಂಗೆ ಪ್ರವೀಣ್ ಸರ್ ಹೇಳ್ದಂಗೆ ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ತಾ ಇದ್ರು. ಹೊಸ ಡೈರೆಕ್ಟರ್ಸ್ ಅಲ್ವಾ, ಏನು ಸಪೋರ್ಟ್ ಬೇಕಾಗುತ್ತೆ ಅನ್ನೋಂಥದ್ದು ದಿನ ಪ್ರತಿನಿತ್ಯ ನೋಡ್ತಾ ಇದ್ರು. ಫುಟೇಜ್ ನೋಡಿ ತುಂಬ ಇಷ್ಟಪಟ್ಟಿದ್ರು. ಫಸ್ಟ್ ಸ್ಕೆಡ್ಯೂಲ್ವರೆಗೂ ಇದ್ದರು. ಮತ್ತೆ ಅದಾದ್ಮೇಲೆ ಅಶ್ವಿನ್ ಸೊ ಮತ್ತೆ ಅಶ್ವಿನಿ ಮೇಡಮ್ ಅವರು, ಸತೀಶ್ ಅವರು, ಸ್ವಾಮಿ ಸರು ಇವರೆಲ್ಲ ಸೇರಿ ಸಪೋರ್ಟ್ ಮಾಡಿ ನಮಗೆ ಯಾವುದೇ ಲೊಕೇಶನ್ ಕೇಳಲಿ, ಯಾವುದೇ ಆದಂಥ ಒಂದು ಟೆಕ್ನಿಕಲ್ ಎಕ್ವಿಪ್ಮೆಂಟ್ ಕೇಳಲಿ ಬಹಳ ಪೇಷಂಟಿಂದ ಪ್ರೋತ್ಸಾಹ ನೀಡಿ ಮುಗಿಸಿರುವಂಥ ಒಂದು ಸಿನಿಮಾ. ಆಗಿದೆ ಸಿನಿಮಾ ಮಾಡೋಕ್ಕೆ ಲೇಟ್ ಆಗಿತ್ತು.
ಮೋಸ್ಟ್ಲಿ ಮೆಡಿಕಲ್ ಥ್ರಿಲ್ಲರ್ ಅಲ್ಲ, ಎಲಿಮೆಂಟ್ಸ್ ಆಫ್ ಲವ್ ಟ್ರೈಲ್ ಇದೆ. ಆಮೇಲೆ ಮ್ಯೂಸಿಕ್ ಭಾಳ ಭಾಳ ಚೆನ್ನಾಗಿದೆ. ಅದೇ ಒಂದು ಮೇನ್ ಸಾಂಗ್, ಒಂದು ಮೇನ್ ಸಾಂಗ್ ಇದೆ, ಅದು ತುಂಬಾ ಚೆನ್ನಾಗಿ ಬರುತ್ತೆ. ಆ್ಯಂಡ್ ನನಗೆ ಏನು ಇಷ್ಟ ಆಗಿದೆ, ದ ಕ್ಲೈಮ್ಯಾಕ್ಸ್ ಸೀನ್, ವೆರಿ ಅನ್ಎಕ್ಸ್ಪೆಕ್ಟೆಡ್ ಕ್ಲೈಮ್ಯಾಕ್ಸ್ ಸೀನ್. ಸೊ ಇದು ಸ್ವಲ್ಪ ಡಿಫ್ರೆನ್ಸ್ ಆಗಿದೆ, ಡಿಫ್ರೆಂಟ್ ಜಾಬ್ ಅನ್ಸುತ್ತೆ. ಜೊತೆಗೆ ಸ್ಟಫ್ ಇದೆ ಅನ್ಸುತ್ತೆ. ಅಷ್ಟೇ ಸಿನಿಮಾ ಕತೆ ಕೇಳ್ತಾ ಇದ್ದೀನಿ, ನೋಡ್ಬೇಕು, ಕೂಡ ಬರ್ಬೇಕಲ್ಲ ಎಲ್ಲಾದ್ರೂ. ಸೊ ಹೋಪ್ಫುಲಿ ಬಟ್ ಡೆಫಿನೆಟ್ ಆಗಿ ಮಾಡ್ತೀನಿ ನಾನು. ಯಾವಾಗ ನೋಡ್ಬೇಕು ಅದೇ ಟೈಮ್ ಕೂಡ ಬರಬೇಕು, ಕತೆ ಎಲ್ಲ ಸೆಟ್ ಆಗ್ಬೇಕು. ತುಂಬ ಖುಷಿ ಆಯ್ತು, ಯಾಕೆಂದ್ರೆ ನಾನು ಈ ಥರ ರೆಸ್ಪಾನ್ಸ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅದೇ ಪ್ರೀತಿ ಜನ ತೋರಿಸ್ತೀವಿ. ಸೊ ಒಂಥರ ಒಂಥರ ಅನ್ಎಕ್ಸ್ಪೆಕ್ಟೆಡ್ ಆಯ್ತು. ನಾನು ಫಸ್ಟ್ ಡೇ ಹಿಂಗೆ ನಾವು 10-14 ಇಯರ್ಸ್ ಬ್ಯಾಕ್ ಸಿನಿಮಾ ನೋಡಿದ್ವಿ, ಅದೇ ಥರ ರೆಸ್ಪಾನ್ಸ್. ಸೊ ಏನು, ಐ ಆಮ್ ವಿ ಆರ್ ಜಸ್ಟ್ ಬ್ಲೆಸ್ಡ್ ಅಷ್ಟೇ. ನಾನು ನನ್ನ ಫ್ಯಾಮಿಲಿ ವಿ ಆರ್ ಜಸ್ಟ್ ಬ್ಲೆಸ್ಡ್, ಈ ಥರ ರೆಸ್ಪಾನ್ಸ್. ನೋಡೋಣ, ಫ್ಯಾನ್ಸ್ ಯಾವ್ದು ಕೇಳ್ತಾರಲ್ಲ, ಇದೇನು ಇದೇನಾಯ್ತು ಜಾಕಿ ಎಲ್ಲರೂ ರಿಲೀಸ್ ಮಾಡಿ ಅಂದರು. ಸರಿ, ಯಾರು ಮಾಡಿದ್ರು ಅನ್ನೋದಕ್ಕೆ ಎಲ್ಲರೂ ಜಾಕಿನೇ ಮಾಡಿ ಅಂದರು. ನೆಕ್ಸ್ಟ್ ನೋಡ್, ಮೋಸ್ಟ್ಲಿ ಅಪ್ಪು ಇದ್ದರು. ಹೌದು, ನಾನು ಒಂದು 4-5 ವರ್ಷದಿಂದ ಇವಾಗಿರೋ ಡೆಡಿಕೇಶನ್ ಹಾಗೂ ಪ್ಯಾಷನ್ ನೋಡ್ಕೊಂಡು ಬಂದಿದ್ದೀನಿ. ಸೊ ನನಗೆ ಎಲ್ಲೋ ಒಂದು ಕಡೆ ಗೊತ್ತಿತ್ತು ಇದು ಚೆನ್ನಾಗಿರಲಿ, ನಾನು ಕಾನ್ಫಿಡೆಂಟ್ ಆಗಿದ್ದೆ. ಗ್ಯಾರಂಟಿ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ ಸಿನಿಮಾ. ಆ್ಯಂಡ್ ಆಫ್ ಕೋರ್ಸ್ ಹುಮಾಲಯ ಪ್ರೊಡಕ್ಷನ್ ಆ್ಯಸ್ ಪ್ರೊಡ್ಯೂಸರ್, ಆ ಥರ ಬೆನಿಫಿಟ್ ಯಾರಿಗೂ ಇಲ್ಲ. ಆಮೇಲೆ ಸಂತೋಷ್ ಸರ್ ಅವರು ಎಲ್ಲ, ನಾನು ಇಲ್ಲಿವರೆಗೂ ಯಾರು ಹೇಳಿದ್ದಾರೆ, ಎಲ್ಲರೂ ಇವಾಗ ಬಗ್ಗೆ ಒಂದು ನೆಗೆಟಿವ್ ಇದು ಹೇಳಿಲ್ಲ. ಆ್ಯಸ್ ಇನ್ ಇಟ್ ಬೆಟರ್ ಇರ್ಬೋದು, ಅದ್ರ ಬೆಟರ್ ಆಗಿರ್ಬೋದು ಆಗಿರ್ಬೋದು. ಐ ಥಿಂಕ್ ಈಸ್ ಅ ಪ್ಯಾಕೇಜ್, ಎಲ್ಲ ಗುಡ್ ಪ್ಯಾಕೇಜ್ ಇದು ಅನ್ನೋದು ನನಗೆ ಅನಿಸುತ್ತೆ. ಇದೇ ಲಾಸ್ಟ್ ಕತೆ ಕೇಳಿದ್ದ ಅಪ್ಪು, ಲೈಕ್ ಇದ ಪ್ರೂವ್ ಮಾಡಿದ್ದು. ಇನ್ನು ಮುಂದೆ ನಾವೇನು ಕೇಳಿದ್ರೆ ಅದು ನಮ್ಮ ಡಿಸಿಷನ್ ಆಗುತ್ತೆ. ಚೆನ್ನಾಗಿ
ನನಗೆ ಅಷ್ಟು ಸುಲಭ ಅಲ್ಲ, ಹೇಗೋ ನೆಡ್ಸ್ಕೊಂಡು ಹೋಗ್ತಾರೆ. ನಮಸ್ಕಾರ, ವಿಮಾನ್ ರಾಧಾಕೃಷ್ಣ. ಸೊ ಇದು ಗುರು ನನ್ನ ಎರಡನೇ ಸಿನಿಮಾ, ಸ್ವಲ್ಪ ನರ್ವಸ್ ಆಗಿದ್ದೀನಿ. ಸೊ ಈ ಸಿನಿಮಾ ಒಂದು ಹಾಡಿದೆ, ಆಕ್ಚುಲಿ ಎರಡು ಹಾಡಿದೆ. ಸೊ ಬಟ್ ಒಂದು ಅತಿ ಶೀಘ್ರದಲ್ಲೇ ರಿಲೀಸ್ ಆಗ್ತಿದೆ. ಸಂಜೀತ್ ಹೆಗಡೆ ಮತ್ತೆ ಜಯಂತ್ ಕಾಯಿ ಕಿಡಿಸೋರ್ ಬರ್ತಿದ್ದಾರೆ ಹಾಡು. ಸೊ ಒಬ್ಬರೇ ಬರ್ತಿದ್ದರು. ಸೊ ಹಾಗೂ ಸೊ ಥ್ಯಾಂಕ್ ಯು ಫಾರ್ ರಿಸೀವಿಂಗ್ ದ ಟ್ರೇಲರ್ ಲೈಕ್ ಸೋ ವೆಲ್. ಸೊ ಭಾಳ ಖುಷಿ ಆಗ್ತಿದೆ. ಸಡನ್ ಆಗಿ ಈ ಹೃದಯ ಜಾರಿದೆ, ಈ ಹೃದಯ ಜಾರಿದೆ, ನಿನ ಕಂಡು ಹಾರಿದೆ, ನಾನೆಂದು ಕಾಣದ ಬಿರುಗಾಳಿ ಬೀಸಿದೆ. ಸೊ ನರ್ವಸ್ ಅಲ್ಲಿ ಸ್ವಲ್ಪ ಶೇಕ್ ಆಗ್ತಿದೆ. ಸೊ ಸೊ ಚಿತ್ರ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಕತೆ ಹಾಗೂ ಎಲ್ಲ ಸಖತ್ತಾಗಿ ಮಾಡಿದ್ದಾರೆ. ಪ್ರವೀಣ್ ಸರ್ ಆಗಲಿ, ಆಶಿಕ್ ಅವರಾಗಲಿ, ರಾಘವರಾಗಲಿ, ಪ್ರಕಾಶ್ ಬೆಳವಣಿ ಆಗಲಿ, ಪುನೀತ್ ಅವರಾಗಲಿ. ಸೊ ಐ ಥಿಂಕ್ ನಮ್ಮ ಡಿರೆಕ್ಟರ್ಸ್ ವಾಸ್ ಕೈಂಡ್ ಎನಫ್ ಟು ಗಿವ್ ದ ಫ್ರೀಡಮ್ ಟು ಮೇಕ್ ಮ್ಯೂಸಿಕ್. ಐ ಥಿಂಕ್ ದಟ್ ವಾಸ್ ದ ಮೇನ್ ಥಿಂಗ್ ಫಾರ್ ಎನಿ ಮ್ಯೂಸಿಷಿಯನ್. ಕ್ರಿಯೇಟಿವ್ ಫೀಲ್ಡಲ್ಲಿರೋರಿಗೆ ಸ್ವತಂತ್ರ ತುಂಬ ಬೇಕಾಗುತ್ತೆ. ಸೊ ಸೊ ನಾನು ಮೊದಲನೇದಾಗಿ ಹೇಳಕ್ಕೆ ಬಂದಿರೋ ವಿಚಾರ ಇವಾಗ ಹೇಳ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಅಶ್ವಿನ್ ಮ್ಯಾಮ್ ಫಾರ್ ದಿಸ್ ಆಪರ್ಚುನಿಟಿ, ಆ್ಯಂಡ್ ಥ್ಯಾಂಕ್ ಯು ಟು ಮೈ ಡಿರೆಕ್ಟರ್ಸ್. ಸೊ ಒಂಥರ ರಿವರ್ಸ್ ಸ್ಕ್ರೀನ್ ಪ್ಲೇ. ಸೊ ಸಾರಿ. ಬಹಳಷ್ಟು ಮಕ್ಕಳ ರಂಗಭೂಮಿ ಪೋಸ್ಟರ್ಸ್ ಏನೋ ಡಿಸೈನ್ ಮಾಡ್ತಾ ಇದ್ದೆ, ಸಣ್ಣ ಪುಟ್ಟ ಕೆಲಸಗಳು ಮಾಡಿದಾಗ ಅನ್ಡಿಸರ್ವಿಂಗ್ಲಿ ವೆರಿ ಹ್ಯೂಜ್ ರಿವಾರ್ಡ್ ಅನ್ನಿಸ್ತು ನನಗೆ ಈ ಆಫರ್ ಬಂದಾಗ. ಸೊ ತುಂಬಾ ಗ್ರ್ಯಾಟಿಟ್ಯೂಡ್ ಇತ್ತು ಈ ಸಿನಿಮಾ ಅವಕಾಶ ಬಂದಾಗ. ಮತ್ತೆ ಒಟ್ಟು ಸಿನಿಮಾ ಆಗಿ ನನಗೆ ಆಫ್ಟರ್ ಒನ್ ಪಾಯಿಂಟ್ ಬಹಳ ಖುಷಿ ಆಗುತ್ತೆ ಬರೋದು ಸೆಟ್ಗೆ. ಅಂದರೆ ನಾವೆಲ್ಲ ವಿ ಆಲ್ ಬಿಕಮ್ ವೆರಿ ಗುಡ್ ಫ್ರೆಂಡ್ಸ್. ಸಿರಿ ಆಗ್ಬೋದು, ಆಶಿಕ್ ಆಗ್ಬೋದು, ಪ್ರವೀಣ್ ಅವರಾಗ್ಬೋದು, ಅಥವಾ ಇವರಿಬ್ಬರು ಆಗ್ಬೋದು. ಅಂದರೆ ಆಫ್ಟರ್ ಒನ್ ಪಾಯಿಂಟ್ ಎಷ್ಟು ಮಟ್ಟಿಗೆ ಅಂದರೆ ನೀವೆಲ್ಲ ದೂರ ಕೂತ್ಕೊಳ್ಳಿ ಅನ್ನೋದು, ಅಂದರೆ ತುಂಬ ನಗ್ತಾ ಇರ್ತೀರ ಇಲ್ಲಿ ಅಂತ. ಸೊ ತುಂಬ ಮಜಾ ಇತ್ತು ನಮಗೆ ಅಂದರೆ ಸೆಟ್ಟಿಗೆ ಬರೋದು. ತುಂಬ ಖುಷಿ ಖುಷಿಯಾಗಿ ಫಿಲ್ಮ್ ಮಾಡಿದ್ದೀವಿ ಆ್ಯಂಡ್ ತುಂಬ ಹೊಸ ಥರ ಇದೆ. ಆ್ಯಂಡ್ ಸ್ಕ್ರಿಪ್ಟ್ ಓದ್ದಾಗಿಂದನೂ ದಿಸ್ ಇಸ್ ಅ ವೆರಿ ಬ್ಯೂಟಿಫುಲ್ಲಿ ರಿಟರ್ನ್ ಆ್ಯಂಡ್ ವೆರಿ ಸೆನ್ಸಿಟಿವ್ ಸ್ಕ್ರಿಪ್ಟ್ ಅಂತ ನನಗೆ ಅನಿಸಿತ್ತು. ಆ್ಯಂಡ್ ಐ ಆಮ್ ಶ್ಯೂರ್ ಪಿ ಆರ್ ಪಿ ಪ್ರೊಡಕ್ಷನ್ ಅವರ ಲೆಗಸಿ ನೋಡಿದ್ರೆ ದ ಲಾಸ್ಟ್ 9 ಫಿಲ್ಮ್ಸ್ ವಾಟ್ ಎವರ್ ದೇ ಹ್ಯಾವ್ ಡನ್, ಅವರು ಯಾವಾಗಲೂ ಈ ಥರದ ಒಂದು ಎಕ್ಸ್ಪೆರಿಮೆಂಟಲ್ ಮತ್ತು ಒಂದು ಹೊಸ ಅಪ್ರೋಚಲ್ಲಿ ನಿಂತಿರುವಂಥ ಸಿನಿಮಾಗಳಿಗೆ ಎನ್ಕರೇಜ್ ಮಾಡ್ತಾ ಇದ್ದಾರೆ. ಸೊ ಈ ಸಿನಿಮಾದ ಗೆಲುವು ಕೂಡ ಈ ಥರದ ಪೈಪ್ಲೈನಲ್ಲಿರುವ ಇನ್ನೊಂದಷ್ಟು ಸಿನಿಮಾಗಳಿಗೆ ಎನ್ಕರೇಜ್ಮೆಂಟ್ ಆಗುತ್ತೆ. ಸೊ ವಿಚ್ ಇಸ್ ವೈ ಐ ಥಿಂಕ್ ನಿಮ್ಮೆಲ್ಲರ ಸಪೋರ್ಟ್ ಪ್ರೀತಿ ಎಲ್ಲವೂ ಬೇಕು. ಓಟುನ ನೋಡಿ ಗೆಲ್ಸಿ. ಥ್ಯಾಂಕ್ ಯು.